ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಿದ್ದೆ ಸೊ ನಿಮಗೆ ವಿಷಯಗಳು ಗೊತ್ತಾಯಿತು ವಾಸ್ತು ಬಗ್ಗೆ ಅದರ ಜೊತೆಗೆ ಯಾವ ಯಾವ ಲಗ್ನದವರಿಗೆ ಯಾವ ಏಜ್ ಸಿರೀಸಲ್ಲಿ ಮನೆ ಮಾಡುವಂತಹ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಮಾತಾಡಿದ್ದೇನೆ ರೈಟ್ ಸೊ ಇವತ್ತು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ರೈಟಾ ನಿನ್ನೆ ಎಲ್ಲಿವರೆಗೆ ಬಂದಿದ್ದೇನಪ್ಪ ನನಗೇನು ನೆನಪಿಲ್ಲ ವೃಶ್ಚಿಕ ಲಗ್ನ ರೈಟ್ ತಾನೇ ವೃಶ್ಚಿಕ ಲಗ್ನದವರಿಗೆ ಬಂದಿದ್ದೆ ಓಕೆ ವೃಶ್ಚಿಕ ಲಗ್ನದವರಿಗೆ ಮನೆ ಯಾವ ರೀತಿ ಆಗುತ್ತೆ ಈಗ ಓಕೆ ಇನ್ನು ನೆಕ್ಸ್ಟ್ ಬಂದುಬೇಡ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮನೆ ಯಾವಾಗಪ್ಪ ಆಗುತ್ತೆ ಓಕೆ ಧನುರ್ ಲಗ್ನ ಓಕೆ ನೋಡ್ಕೊಂಡು ಬೇಡ ಧನು ಲಗ್ನದವ್ರಿಗೆ ಮನೆ ಮನೆಯಿಂದ ದೂರ ಅವರು ಎಲ್ಲಿ ಹುಟ್ಟಿರ್ತಾರೋ ಅಲ್ಲಿಂದ ದೂರ ಹೋಗಿ ಮನೆ ಮಾಡುವಂಥ ಯೋಗ ಭಾಗ್ಯ ತೀರಾ ತೀರಾ ಹುಟ್ಟೋದೊಂದು ಕಡೆ ಮನೆ ಮಾಡೋದು ಒಂದು ಕಡೆ ದೂರ ಹೋಗಿ ಮನೆ ಮಾಡ್ತಾರೆ ಅಂಥ ಒಂದು ಇಂಡಿಕೇಷನ್ ಇದೆ ಅದು ವರ್ಕ್ ಆಗುತ್ತೆ ಆನಂತರ ತಂದೆಯ ಪ್ರಾಪರ್ಟಿಯನ್ನು ಉಪಯೋಗ ಮಾಡಿಕೊಂಡು ಮನೆ ಮಾಡುವಂಥ ಒಂದು ಯೋಗ ಇದೆ ಅದು ಕೂಡ ವರ್ಕ್ ಆಗುತ್ತೆ ಅವರಿಗೆ ವಿಶೇಷವಾಗಿ ಸೊ ಆ ರೀತಿ ದೂರ ಹೋಗಿ ಕೆಲಸ ಮಾಡಿ ದೂರ ಹೋಗಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದಾಗ ಧನುರ್ ಲಗ್ನದವ್ರಿಗೆ ಅದು ಫಲಿತ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತರ್ಟಿ ಟು ತರ್ಟಿ ನೈನ್ ಅಂದರೆ ಮೂವತ್ತರಿಂದ ಮೂವತ್ತೊಂಬತ್ತರ ಸೀರೀಸಲ್ಲೇ ಅದರಲ್ಲೂ ಕೂಡ ಮೂವತ್ತನೇ ವಯಸ್ಸು ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಮನೆಯಾಗುವಂತಹ ಒಂದು ಯೋಗ ಭಾಗ್ಯ ಇವ್ರ ಪಾಲಿಗೆ ವಿಶೇಷ ರೀತಿಯಲ್ಲಿ ಬರುವಂಥದ್ದು ಅದನ್ನು ಮ್ಯಾನಿಫೆಸ್ಟೇಷನ್ಗೆ ಖಂಡಿತ ತರಬೋದು ಒಂದು ಯೋಗ ಬಂದು ನಿಲ್ ನಿಂತುಬಿಡುತ್ತೆ ಒಂದು ಯೋಗ ಅಂತೂ ಇರುತ್ತೆ ಅವರಿಗೆ ಸೊ ಆ ಯೋಗವನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗುಂಟು ಅದನ್ನು ಮಾಡಿಕೊಂಡಾಗ ಖಂಡಿತವಾಗಿ ಅದೇ ಒಂದು ಒಳ್ಳೆ ಮನೆ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬಟ್ ಒಂದೇನಂದರೆ ವಿಶೇಷತೆ ಇವರು ಮನೆ ಮಾಡ್ತಾರೆ ಹೌದು ಜಾಗ ಮಾಡ್ತಾರೆ ಬಟ್ ಅದನ್ನು ಮಾರಿ ಬಿಡ್ತಾರೆ ಅಂತ ಕೂಡ ಇಂಡಿಕೇಶನ್ ಇರ್ತದೆ ಅವರು ಮಾರಿ ಬಿಡ್ಬೋದು ಖರ್ಚಿಗೆ ಹಣ ಸಾಕಾಗಲ್ಲ ಎಲ್ಲೊಂದು ಕಡೆ ತೊಂದರೆ ಬರ್ತಾ ಉಂಟು ಸೊ ಪ್ರಾಪರ್ಟಿ ಉಂಟು ಬಿಡೋಣ ಮನೆ ಮಾರಿ ಇಂಥ ಪರಿಸ್ಥಿತಿ ಕೂಡ ಅಲ್ಲಿ ಇದ್ದೇ ಅದರಿಂದಾಗಿ ಇವರು ಮನೆಯನ್ನು ಉಳಿಸಿಕೊಳ್ಳುವುದು ಸ್ವಲ್ಪ ಮಟ್ಟಿಗೆ ಕಷ್ಟದ ವಿಚಾರ ಇನ್ನು ಪ್ಲಾನೆಟರಿ ಪೊಸಿಷನ್ ಎಲ್ಲ ನೋಡ್ಕೊಳ್ಬೇಕು ಪ್ಲಾನೆಟರಿ ಪೊಸಿಷನ್ ಏನಪ್ಪ ಮಾಡುತ್ತೆ ಅಲ್ವಾ ಯಾವ ರೀತಿ ಕೆಲಸ ಮಾಡ್ತಾ ಉಂಟು ಆ ರೀತಿ ನಾವೇನಾದರೂ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಸೊ ಮೇ ಬಿ ಅದು ವರ್ಕ್ ಆಗ್ಬೋದು ವಿಷಯ ಬೇರೆ ರೈಟ್ ತಾನೇ ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾಲ್ಕನೇ ಮನೆಯಲ್ಲಿ ಗುರು ಜೊತೆಗೆ ಎಲ್ಲೊಂದು ಕಡೆ ಸಪ್ತಮಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟ ಆಗೇನಾಗುತ್ತೆ ವಿಷಯ ಬದಲಾವಣೆ ಆಗುತ್ತೆ ಅಂದರೆ ವಿಶೇಷವಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರು ಮನೆ ಮಾರಲಿಕ್ಕೆ ಬಿಡಲಿಕ್ಕಿಲ್ಲ ಬೇಡ ಬಿಡು ಮನೆ ಮಾರೋದು ಬೇಡ ಬೇರೆ ಏನಾದರೂ ದಾರಿ ಹುಡುಕೋಣ ಈ ರೀತಿಯಾಗಿರಲ್ಲ ಅಲ್ವಾ ಕೆಲವೆಲ್ಲ ಪಾಸಿಬಿಲಿಟಿ ಇರ್ತದೆ ಇಲ್ಲ ಅಂತೇನಿಲ್ಲ ಅಲ್ವಾ ಜಾತಕ ಅಂದ ತಕ್ಷಣ ಬಹಳಷ್ಟು ಪಾಸಿಬಿಲಿಟಿ ಬರ್ತದೆ ಅಲ್ವ ಒಂದು ಜಾತಕ ಅಂದ ತಕ್ಷಣ ಅದರಲ್ಲಿ ಎಷ್ಟೆಲ್ಲ ಪಾರ್ಟ್ ಇದೆ ನೋಡ್ಕೊಳ್ಲಿಕ್ಕೆ ಬೇಕಾಗಿ ಅಲ್ವಾ ಈಗ ಒಂದು ಜಾತಕ ಅಂದಾಗ ಅದರಲ್ಲಿ ನವಾಂಶ ಇರ್ತದೆ ಬೇರೆ ಅಲ್ವಾ ಬೇರೆ ಬೇರೆ ಡಿವಿಷನಲ್ ಚಾರ್ಟ್ ಇರ್ತದೆ ನೀವು ಅದಕ್ಕೆ ಬೇಕಾಗಿ ಕೂಡ ಅದನ್ನು ನೋಡ್ಕೊಂಡು ಕೂಡ ಡಿಶ್ ಅಂತ ತಗೊಳ್ಳೋದು ಅದಕ್ಕೋಸ್ಕರ ಒಮ್ಮೆಲೆ ನಾವು ಹೇಳುವ ಹಾಗೆ ಿಲ್ಲ ಘಟನೆ ಈ ರೀತಿಯಾಗಿ ಘಟಿಸ್ತದಂಥ ವಿಷಯ ಬೇರೆ ಓಕೆನಾ ಅದಕ್ಕೋಸ್ಕರ ಆದ್ರಿಂದ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಧನುರ್ ಲಗ್ನದವ್ರಿಗೆ ಮನೆ ಮಾಡಿ ಅವರು ವಾಹನ ಇರ್ಬೋದು ಮನೆ ಇರ್ಬೋದು ಜಾಗ ಇರ್ಬೋದು ಅದನ್ನೆಲ್ಲ ಮಾರುವಂಥ ಯೋಗ ಭಾಗ್ಯ ಕೂಡ ಅವ್ರ ಪಾಲಿಗೆ ಅಂತೂ ಅದು ಮಾರಿ ಬೇರೆ ಕೂಡ ಮಾಡ್ಬೋದು ಅದಕ್ಕಿಂತ ದೊಡ್ಡದು ಒಟ್ಟಾರೆ ಅವ್ರಿಗೇನು ಏನು ಲಕ್ಸುರಿ ಬೇಕು ವಿಶೇಷವಾಗಿ ಲಕ್ಸುರಿಯನ್ನು ಲಕ್ಸುರಿ ಆರಾಮದಾಯಕವಾದ ಮನೆ ಬೇಕು ತುಂಬಾ ಕಂಫರ್ಟ್ ಆಗಿರಬೇಕು ಅಂತಹ ಮನೆ ಬೇಕು ಅವರಿಗೆ ಒಂದು ಸ್ವಲ್ಪ ಆದರೂ ಇರಿಟೇಷನ್ ಆದಾಗ ಏನು ಮಾಡ್ತಾರೆ ಅದನ್ನು ಡ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಒಂದು ಪರಿ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಯಾರೋ ಕರೆಯಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಮಾತಾಡಿಸ್ಬೇಡ ಹಲೋ ಹಲೋ ಹಾಲೋ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಅಮ್ಮ ಹಾ ನಮಸ್ತೆ ಗುರೂಗಳೇ ಯಾರು ಮಾತಾಡ್ತಿದ್ರು ಮೆಲ್ಲಿಂದ ಓಕೆ ಹೇ ಆಯ್ತಮ್ಮ ಆ ಸರ್ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಫೈನಾನ್ಸ್ ಒಂದ್ ಕಡೆ ಕೈಯಲ್ಲಿದ್ದಾಗ ಜಾಗ ಪಾಲಾಗುದು ಅದಾಗುದು ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಇಲ್ಲಾಂದ್ರೆ ಜಗಳ ಆಗ್ಲಿಕ್ಕೆ ಸ್ಟಾರ್ಟ್ ಯಾಕಂದ್ರೆ ಕಂಫರ್ಟೆಬಿಲಿಟಿ ಇಲ್ಲ ಕಂಫರ್ಟ್ ಇಲ್ಲ ಅಂತ ಒಂದು ಇಂಡಿಕೇಶನ್ ಅವರ ಹೆಸರು ಹೇಳಿದಾಯಿಂತ ಹೇಳಿ ಏನು ದಯಾ ಜಯ ಜಯ ಜೆ ಜೆ ರೀತಿ ಓಕೆ ಓಕೆ ಅವ್ರು ಒಂದು ರೆಮಿಡಿ ಹೇಳಿ ಕೊಡ್ತೀನಮ್ಮ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಾತು ಹೇಳಿಮ್ಮ ಏನ್ ಗೊತ್ತಾ ಈಗ ಪ್ರಾಪರ್ಟಿ ವಿಚಾರ ಹೇಳಿದ್ರಿ ಅದರಲ್ಲಿ ಏನ್ ಆಗ್ತಾ ಉಂಟದು ಹೇಳಿ ಆಗ್ತಾ ಉಂಟು ಜಗಳ ಆಗ್ತಾ ಉಂಟಾ ಅದು ಅವ್ರದ್ದೇನಾದ್ರೂ ಏನಾದ್ರೂ ರೀಸನ್ ಇರ್ಬೋತ್ತಾನೆ ಯಾಕೆ ಅಲ್ವಾ ಅರ್ಧ ಇದೆ ಅವರು 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 ಏನು ಡಿಸಿಷನ್ ತಗೊಂಡಿದ್ದಾರೆ ಅಂದರೆ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಅವ್ರು ನೀವು ಕೇಳಿದ ತಕ್ಷಣ ಈಗ ಬೇಡ ಈಗ ಬೇಡ ಈಗ ಬೇಡ ಅಂತ ಪೋಸ್ಟ್ ಬಾನ್ ಮಾಡ್ತಾಯಿದ್ದಾರೆ ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಅಲ್ವಾ ನಾಳೆ ಮಾಡೋಣ ನಾಳೆ ಮಾಡೋಣ ಬರುವ ವರ್ಷ ಮಾಡೋಣ ಈ ರೀತಿಯಾಗಿ ಅದರ ಅರ್ಥ ಏನು ಅಂದರೆ ಅಲ್ಲಿ ಏನು ಪಾಲು ಬರಬೇಕಮ್ಮ ಅದರಲ್ಲಿ ಅವ್ರಿಗೆ ಏನೋ ಒಂದು ಬೇಕು ಏನೋ ಒಂದು ಜಾಸ್ತಿ ಬೇಕು ಏನೋ ಒಂದು ಬೇಕು ಅವ್ರಿಗೆ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ ಜಗಳ ಮಾಡ್ಲಿಕ್ಕೆ ಅಂತ ಹೋಗಬೇಡಿಮ್ಮ ನಾನು ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ಜಾಗಕ್ಕೆ ಸಂಬಂಧ ವಿಚಾರಗಳೇ ಅವ್ರಿಗೆ ಒಳ್ಳೆ ರಿಸಲ್ ಅವ್ರಿಗೆ ಹೆಸರೇ ಜಯ ಅಂತ ಅಂತು ಅದಕ್ಕೋಸ್ಕರ ಏನು ಮಾಡಬೇಕು ಅವರು ಈಗ ನೀವು ಪಡುಬಿದ್ರಲ್ಲಿದ್ದೀರಾ ಓಕೆನಾ ಪಡುಬಿದ್ರೆಯಲ್ಲಿ ಪಡುಬಿದ್ರಲ್ಲಿ ನಿಮಗೆ ವಿಶೇಷ ರೀತಿಯಲ್ಲಿ ಗಣಪತಿ ಟೆಂಪಲ್ ಇದೆ ಓಕೆನಾ ಸೊ ಅಲ್ಲೇನು ಮಾಡಬೇಕು ಮಂಗಳವಾರ ದಿವಸ ಅಥವಾ ಪ್ರತಿದಿನ ಓಕೆ ಒಂದೇ ಸಮಯಕ್ಕೆ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಪ್ರದಕ್ಷಿಣೆ ಹಾಕಿ ಬರಬೇಕಮ್ಮ ಪ್ರತಿದಿನ ಹನ್ನೊಂದು ಪ್ರದಕ್ಷಿಣೆ ಹಾಕೋದು ಪೂಜೆ ಮಾಡ್ಸ್ಕೊಂಡು ಬರೋದು ಓಕೆನಾ ಫೋರ್ಟಿ ತ್ರೀ ಡೇಸ್ ನಲ್ವತ್ತ ಮೂರು ಇದನ್ನು ಮಾಡ್ಕೊಳ್ಬೇಕಮ್ಮ ಮೂರು ದಿನ ತಪ್ಪದೆ ಮಾಡ್ಕೊಂಡಾಗ ಅದು ನಿಮ್ಮ ಗಂಡ ಮಾಡಬೇಕು ನೀವಲ್ಲ ಓಕೆ ಅದನ್ನು ಮಾಡಿಕೊಂಡು ನಂತರ ಹೋಗಿ ಮಾತಾಡಿಮ್ಮ ಮೇ ಬಿ ಆ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಓಕೆನಾ ನಾನು ನಾನು ನಿಮಗೊಂದು ಹೇಳ್ತೀನಮ್ಮ ಈ ಒಂದು ಪ್ರಶ್ನಾ ಕಾಲಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ

ಏನು ಪಾ ಇಲ್ಲ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಮ್ಯಾಮ್ ನಾನು ಹೇಳಿದೆ ನಿಮಗೆ ಮೂರು ವಾರ ಮೂರು ತಿಂಗಳು ಮೂರು ವರ್ಷ ಓಕೆನಾ ರೈಟ್ ಬೇರೆನೂ ಆಗೋಲ್ಲ ಚೆನ್ನಾಗಿರ್ತೀರಮ್ಮ ಒಳ್ಳೇದಾಗಲೀತಾಯಿ ಓಕೆನಾ ಓಕೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಗೆ ರೈಟ್ ಓಕೆ ಬಂದ ಮೇಡ ಹ್ಞೂ ಓಕೆ ಸೊ ನಮ್ಮ ಧನು ಲಗ್ನದವ್ರ ವಿಷಯ ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಓಕೆ ಸೊ ಅದು ಅದಕ್ಕೋಸ್ಕರ ಧನು ಲಗ್ನದವ್ರು ಏನಾದರೂ ಮನೆ ಮಾಡಿದಾಗ ಸೊ ಅವರ ಪಾರ್ಟ್ನರನ್ನು ಅದರಲ್ಲಿ ಸೇರಿಸ್ಕೊಳ್ಳೋದು ಅತಿ ಸೂಕ್ತ ಅಂದರೆ ಪಾರ್ಟ್ನರನ್ನು ನಿಮ್ಮ ಲೆಕ್ಕಾಚಾರದಲ್ಲಿ ಸೇರಿಸ್ಕೊಳ್ಳಿ ಅವರನ್ನು ಹಾಗೇನಾಗುತ್ತೆ ಮಾರಬೇಕಾದಂಥ ಸಂದರ್ಭ ಬಂದಾಗ ಅವ್ರದ್ದು ಒಂದು ಅಭಿಪ್ರಾಯ ಕೇಳ್ತೀರಾ ಏನಾದರೂ ಒಂದು ಪ್ರೊಟೆಕ್ಷನ್ ಆಗ್ಬೋದು ಅಲ್ವಾ ಮನೆ ಅಗತ್ಯ ಬೀಳಲಿಕ್ಕಿಲ್ಲ ಅಂತ ಒಂದು ಬಾರಿ ಬಟ್ ಧನುರ್ ಲಗ್ನ ಅಂದರೆ ನೆನಪಿಟ್ಕೊಳ್ಳಿ ಆವಾಗ ಮನೆ ಮಾಡ್ತೀರಾ ನೀವು ದಯವಿಟ್ಟು ಲಕ್ಸುರಿ ಮನೆಯೇ ಮಾಡಿ ಓಕೆನಾ ನಿಮ್ಮ ಇಂಟೀರಿಯರಲ್ಲೂ ತುಂಬ ಚೆನ್ನಾಗಿರಬೇಕು ಒಳ್ಳೆ ಜಾಗದಲ್ಲಿ ಮನೆ ಇರಬೇಕು ನಿಮಗೆ ಬಹಳ ವಿಶಾಲವಾಗಿರಬೇಕು ಮನೆ ದೊಡ್ಡ ಮನೆ ಇರಬೇಕು ಕಡಿಮೆ ಅಂದ್ರೂ ಕೂಡ ಒಂದು ಒಂದು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ವರೆಗೆ ಇರಲೇಬೇಕು ಅದು ಅಂಥ ಮನೆಯನ್ನು ಮಾಡ್ಕೊಳ್ಳಿ ಆಗ ಕಂಫರ್ಟ್ ಆಗಿರ್ತೀರ ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಒಂದು ವೇಳೆ ಸಣ್ಣ ಮನೆ ಮಾಡ್ಕೊಂಡು ನೀವಂತೂ ಇರಲ್ಲ ಅದರಲ್ಲಿ ಓಕೆನಾ ಅಥವಾ ಕಂಫರ್ಟ್ ಇಲ್ಲ ನೀವಂತೂ ಇರಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಆಯಿತು ನೀವಂತೂ ಇರಲ್ಲ ಅದನ್ನು ಮಾರಿ ಬಿಡ್ತೀರಾ ಅಂತ ಒಂದು ಬಾರಿ ಬೇಕಾದರೆ ಆ ಧನುರ್ ಲಗ್ನ ವರು ಯಾರಿದ್ದೀರಾ ದಯವಿಟ್ಟು ಅದನ್ನು ಸ್ವಲ್ಪ ಪರೀಕ್ಷೆ ಒಳಪಡಿಸಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟಾ ಮಕರ ಲಗ್ನ ಮಕರ ಲಗ್ನದವರಿಗೆ ಮಾತ್ರ ಒಂದು ಥರ ಗೋಡು ಮನೆ ವಿಚಾರ ಓಕೆನಾ ತುಂಬ ಚೆನ್ನಾಗಿರಲ್ಲ ಅಂತ ಅವರಿಗೆ ಮನೆಯಲ್ಲಿ ಇರ್ತದೆ ಕೆಲವೊಮ್ಮೆ ಬಹಳ ಪ್ರಾಥಮಿಕ ಹಂತದ ಒಂದು ಮನೆ ಪ್ರಾಥಮಿಕ ಅಂತ ಅಂದರೆ ಅದರಲ್ಲಿ ಉಣ್ಣೋದು ತಿನ್ನೋದು ಒಂದು ಕೆಲಸ ಮಾಡಿ ಬರುವುದು ಅಷ್ಟೇ ಅದರಲ್ಲಿ ತುಂಬ ಲಕ್ಸುರಿ ಅಂತ ಬರಲಿಕ್ಕೆ ಅದು ಅಷ್ಟು ಸುಲಭದಲ್ಲಿಂದು ಬಿಡುವುದಿಲ್ಲ ಎಲ್ಲಿವರೆಗೆ ಫೋರ್ತ್ ಹೌಸ್ಗೆ ನಾಲ್ಕನೇ ಮನೆಗೆ ಬುಧನ ಸಾರಿ ಶುಕ್ರನ ರಿಲೇಶನ್ ಬರೋದಿಲ್ಲ ಅಲ್ಲಿವರೆಗೆ ಮನೆಯೆಲ್ಲ ಸಾಮಾನ್ಯ ಇದೆ ತುಂಬ ದೊಡ್ಡ ಮಟ್ಟಕ್ಕಂತೂ ಖಂಡಿತವಾಗಿ ಹೋಗುವುದಿಲ್ಲ ಹಾಂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ನಿಮಗೇನು ಮದುವೆ ಆಯಿತು ನಿಮ್ಮ ಪತ್ನಿ ಜಾತಕ ಚೆನ್ನಾಗಿದೆ ಅಥವಾ ಪತಿ ಜಾತಕ ಚೆನ್ನಾಗಿದೆ ಅದರಲ್ಲಿ ಶುಕ್ರ ಬಲವಂತನಾಗಿದ್ದಾನೆ ಅಥವಾ ಮಕ್ಕಳಾಯಿತು ಮಕ್ಕಳ ಜಾತಕದಲ್ಲಿ ಶುಕ್ರ ಬಲವಂತನಾಗಿದ್ದಾನೆ ಆ ಮೂಮೆಂಟಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರ್ಬೋದೇ ಹೊರತು ಅನ್ಯತೆ ಬರಲ್ಲ ಅಂತ ಹೇಳ್ತಾನೆ ಅನ್ಯತ ಬಹಳ ಸಮಸ್ಯೆ ಕ್ರಿಯೇಟ್ ಮಾಡ್ತೆ ಅನ್ಯತಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಓಕೆನಾ ಗೊತ್ತಾಯಿತು ಓಕೆ ಸೊ ಆನಂತರ ನಮ್ಮ ಮಕರ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಮನೆ ಆಗುವಂಥದ್ದು ಅಚಾನಕ್ಕಾಗಿ ಆಗುತ್ತೆ ಅಲ್ವಾ ನೀವು ಯೋಚನೆ ಮಾಡಿದಂಥ ರೀತಿಯಲ್ಲಿ ಆಗುತ್ತೆ ಅಲ್ವಾ ನೀವು ಯೋಚನೆನೇ ಮಾಡಿರೋದ್ರಲ್ಲಿ ಮನೆ ಆಗುತ್ತೆ ಅಂತ ಆ ಮೂಮೆಂಟಲ್ಲಿ ಮನೆ ಆಗುತ್ತೆ ನಿಮಗೆ ಆ ಥಾಟ್ಸೇ ಬಂದಿರೋದಿಲ್ಲ ಮನೆ ಮಾಡಬೇಕಂತ ಬಟ್ ಅಚಾನಕ್ಕಾಗಿ ಒಂದು ಮನೆ ಅಂತೂ ಆಗುತ್ತೆ ಬಟ್ ಕೆಲವೊಮ್ಮೆ ಸಾಧಾರಣ ಮಟ್ಟದ್ದು ಇರ್ತದೆ ತುಂಬ ದೊಡ್ಡ ಮಟ್ಟದಲ್ಲಿ ಕೂಡ ಹೋಗ್ಲಿಕ್ಕೆ ಅದು ಬಿಡೋದಿಲ್ಲ ಕೆಲವೊಂದು ಬಾರಿ ಬಟ್ ನಿಮ್ಮ ಮಕರ ಲಗ್ನಕ್ಕೆ ಏನಾಗುತ್ತೆ ಶುಕ್ರ ವಿಶೇಷ ರೀತಿಯಲ್ಲಿ ಯೋಗಕಾರಕ ಗ್ರಹ ಆತನ ಕನೆಕ್ಷನ್ ನಾಲ್ಕನೇ ಮನೆ ಅಧಿಪತಿ ಜೊತೆಗೆ ಬಂದಾಗ ನಾಲ್ಕನೇ ಮನೆ ಫೋರ್ತ್ ಲಾರ್ಡ್ ಫೋರ್ತ್ ಲಾರ್ಡ್ ಯಾರು ಈ ಜಾತಕಕ್ಕೆ ಅದು ಬಂದು ಮಂಗಳ ಹಾಗಾದರೆ ಮಂಗಳನ ಜೊತೆಗೆ ಶುಕ್ರನ ಮಿಲನ ಮಂಗಳನ ಜೊತೆಗೆ ಶುಕ್ರ ಸೇರಿಕೊಳ್ಳುವುದು ಅಥವಾ ನಾಲ್ಕನೇ ಮನೆಯನ್ನು ಶುಕ್ರ ನೋಡುವುದು ನಾಲ್ಕನೇ ಮನೆಯಲ್ಲಿ ಬಂದು ಶುಕ್ರ ಸೇರ್ಕೊಳ್ಳೋದು ಹಾಗೇನಾಗುತ್ತೆ ಮನೆ ಲಗ್ಸುರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ಲಕ್ಸುರಿ ಮನೆಯನ್ನು ಕಟ್ತೀರ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರ ಅಂದರೆ ಇಟ್ಟಿಗೆ ಇಲ್ಲಾಂದರೆ ಸಾಧಾರಣ ಮನೆಯಂತೂ ನಿಮ್ಮ ಪಾಲಿಗೆ ಇದ್ದೇ ಇರ್ತದೆ ನಮ್ಮ ಮಕ್ಕಳೊಳಗೆ ನಾವು ಫಾರಿ ಮಾಡುವಂಥ ಅಗತ್ಯ ಇಲ್ಲ ಅದರ ಜೊತೆಗೆ ಯಾವಾಗ ಮನೆ ಕಟ್ತಾರೆ ಹೇಗಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋಣ ಹಲೋ ನಮಸ್ತೆ ಏನಮ್ಮ ಮಾತು ಬ ಸರಿ ಬರ್ತಾ ಇರೋದು ಓಕೆ ಸೊ ಎಲ್ಲ ಒಂದು ಕಡೆ ಮಕರ ಲಗ್ನದವ್ರಿಗೆ ಯಾವ ಯಾವಾಗ ಮನೆ ಆಗ್ಬೋದಲ್ವ ನೋಡಿ ಮಕರ ಲಗ್ನದವರು ನಾನು ಹೇಳೋದಾದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ಎಲ್ಲ ಸ್ಟಾರ್ಟ್ ಆಗಿದೆ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ ತುಂಬ ಸುಲಭ ಅಲ್ಲ ಯಾಕಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಇವರು ಏನು ಮಾಡ್ತಾರೆ ಇಪ್ಪತ್ತು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಕೆಲಸಕ್ಕೆ ಬೇಕಾಗಿ ದೂರ ಹೋಗಿರ್ತಾರೆ ಅಲ್ಲಿ ಬಹಳಷ್ಟು ತೊಂದರೆಗಳನ್ನು ಕೂಡ ಅನುಭವಿಸ್ತಾರೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಎಲ್ಲ ಇರ್ತದೆ ಓಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ನಮ್ಮ ಮಕ್ಕಳಿಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಆ ಮೂಮೆಂಟಲ್ಲೆಲ್ಲ ಬುದ್ಧಿ ಅಂತ ಕಲ್ತ್ಕೊಂಡು ಬಂದಿರ್ತಾರೆ ಬಟ್ ಆ ಮೂಮೆಂಟಲ್ಲಿ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆದರೂ ಕೂಡ ಇವರು ಖಂಡಿತ ಆ ಮೂಮೆಂಟ್ ಮನೆ ಅಂತೂ ಮಾಡೋದಿಲ್ಲ ತಾನೆ ಇಂಥ ಒಂದು ಪರಿಸ್ಥಿತಿ ಬಟ್ ಮನೆ ಮಾಡುವಂಥ ಯೋಗ ಆ್ಯಕ್ಚುಲಿ ಯಾವಾಗ ಕ್ರಿಯೇಟ್ ಆಗುತ್ತೆ ಇವರಿಗೆ ವಿಶೇಷ ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಇವ್ರಿಗೆ ಇಪ್ಪತ್ತ ಆರು ವಯಸ್ಸು ಕಳೆದು ಆರು ತಿಂಗಳ ನಂತರ ಇಪ್ಪತ್ತಾರು ವಯಸ್ಸು ಕಳೆದು ಆರು ತಿಂಗಳ ನಂತರ ಆನಂತರ ಮೂವತ್ತ ಐದು ಕಳೆದು ಆರು ತಿಂಗಳ ನಂತರ ಆನಂತರ ನಲವತ್ತ ನಲವತ್ತ ಮೂರು ಕಳೆದು ನಲವತ್ತ ಎರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತ ನಾಲ್ಕು ಕಳೆದು ಆರು ತಿಂಗಳ ನಂತರ ಆ ಮೂಮೆಂಟಲ್ಲಿ ಮನೆ ಮಾಡುವ ಒಂದು ಯೋಗ ಕ್ರಿಯೆ ಆ್ಯಸ್ ಆನ್ ಅದು ಹಾಗೆಯೇ ಮುಂದುವರಿತದೆ ಆ ಮೂಮೆಂಟಲ್ಲಿ ಮನೆ ಮಾಡ್ತಾರೆ ಅದು ಕೂಡ ಅಚಾನಕ್ಕಾಗಿ ಮನೆ ಆಗುತ್ತೆ ಬಟ್ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಅಂದರೆ ನಲವತ್ತರಿಂದ ನಲವತ್ತೊಂಬತ್ತು ಒಂದು ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡ್ ಇರ್ತದೆ ಆ ಮೂಮೆಂಟಲ್ಲಿ ಹಣಕಾಸು ಓಡಾಡುತ್ತೆ ಆ ಮೂಮೆಂಟಲ್ಲಿ ಕೆಲವರೆಲ್ಲ ಮನೆ ಮಾಡಿರ್ತಾರೆ ಅಂತ ಒಂದು ಇಂಡಿಕೇಷನ್ ಖಂಡಿತ ಮಾಡ್ತಾರೆ ಇನ್ನು ಕೆಲವರೆಲ್ಲ ಐವತ್ತು ಬಂದ ನಂತರ ಕೂಡ ಮನೆ ಮಾಡುವಂಥ ಯೋಗ ಅಂತೂ ಖಂಡಿತ ಬಂದೇ ಬರ್ತದೆ ಅಂದರೆ ಈ ಏನಾಗುತ್ತೆ ಮಕರ ಲಗ್ನಕ್ಕೆ ಈಗ ಮಕರ ಇರ್ಬೋದು ಕುಂಭ ಇರ್ಬೋದು ಇವರಿಗೆಲ್ಲ ಇಲ್ಲ ಲೈಫ್ ತುಂಬಾ ಸ್ಯಾಟಿಸ್ಫೈಡ್ ಆಗುವುದಂದ್ರೆ ವಯಸ್ಸಾದ ನಂತರ ಇವರಿಗೆ ವಯಸ್ಸಾಗಬೇಕು ವಯಸ್ಸಾಗುವುದಂದ್ರೇನು ಲಗ್ನದ ಅಧಿಪತಿಯಾರು ಶನಿ ಶನಿಯ ಅಟ್ರಿಬ್ಯೂಟ್ಸ್ ಏನಿರ್ತದೆ ಹಿರಿಯರು ಶನಿ ಅಂದರೆ ಹಿರಿಯರು ಅಲ್ವಾ ಓಲ್ಡ್ ಅಂತ ಕರೀತಾರೆ ಹಿರಿಯ ಹಾಗಾದರೆ ಓಲ್ಡ್ ಏಜ್ಗೆ ನೀವು ಹೇಗೆ ಕನ್ವರ್ಟ್ ಆಗ್ತಾ ಹೋಗ್ತೀರಾ ಅದೇ ರೀತಿ ನಿಮ್ಮಲ್ಲಿ ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಂಗ್ ಸ್ಟೇಜಲ್ಲಿ ಬರಲಿಕ್ಕೆ ಶನಿಯಂತೂ ಬಿಡಲ್ಲ ಮೂವತ್ತೈದು ವಯಸ್ಸಿನವರಿಗೆ ತುಂಬ ಪ್ರಾಸ್ಪರಿಟಿಂದು ಬರಲ್ಲ ಆ ನಂತರ ಹೋಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ನೀವೇನಾದರೂ ನಿಮ್ಮ ಒಂದು ಜ್ಞಾನವನ್ನು ವಿಶೇಷ ರೀತಿಯಲ್ಲಿ ಬೆಳೆಸ್ಕೊಂಡಾಗ ಅದು ಹೈಯರ್ ಎಜುಕೇಷನ್ ಮಾಡ್ತೀರಾ ಬೇರೆ ಬೇರೆ ವಿಷಯಗಳನ್ನ ಓದ್ತೀರಾ ಯಾವುದರಲ್ಲಿ ಅದು ಮಾಸ್ಟ್ರಿ ಮಾಡ್ತೀರಾ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮಗೆ ಪ್ರಗತಿ ಬರುತ್ತೆ ಅನ್ಯಥ ಬರಲ್ಲ ಮಕ್ಕಳಾಟಿಗೆ ಮಾಡ್ಕೊಂಡಿದ್ರೆ ಮಕ್ಕ ಲಗ್ನದವರಿಗೆ ಪ್ರಗತಿ ಬರಲಿಕ್ಕೆ ಅದು ಬಿಡುವುದೇ ಇಲ್ಲ ಅಂತಾನೆ ಅದಕ್ಕೋಸ್ಕರ ನಿಮಗೆ ಏನು ಇವತ್ತು ಹಣಕಾಸು ಬೇಕು ಮನೆ ಬೇಕು ಒಂದು ಲಕ್ಸುರಿ ಬೇಕು ಜೀವನ ತುಂಬ ಚೆನ್ನಾಗಿರಬೇಕು ನೀವು ಅಷ್ಟು ನಾಲೆಜನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಒಂದಷ್ಟು ನಾಲೆಜನ್ನು ಅನ್ನು ಬೆಳೆಸ್ಕೊಳ್ಳಿ ಒಂದಷ್ಟು ಪುಸ್ತಕಗಳನ್ನು ಓದಿ ಒಂದಷ್ಟು ಗು ಅಥವಾ ಗುರುಗಳ ಜೊತೆಗೆ ಇದ್ದು ಕಲೀಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದರಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ನೀವೇನು ಬೇಕಾದರೂ ಮಾಡಿ ಅದು ಈಗ ಜ್ಯೋತಿಷನೇ ಕಲಿಬೇಕು ಕಲಿ ನಾ ಬೇರೆ ಬೇರೆ ಸಬ್ಜೆಕ್ಟ್ ಇರ್ತದೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಉಂಟು ನೀವು ಭಗವದ್ಗೀತೆಯನ್ನು ಕೂಡ ಕಲಿಬಹುದು ನೀವು ರಾಮಾಯಣ ಕೂಡ ಕಲಿಬೋದು ನೀವು ಮಹಾಭಾರತ ಕೂಡ ಸ್ಟಡಿ ಮಾಡ್ಬೋದು ನೀವೇನು ಬೇಕಾದರೂ ಮಾಡಿ ಸೊ ಆ ರೀತಿಯಾಗಿ ಮಾಡಿದಾಗ ಆ ನಾಲೇಜನ್ನು ನೀವು ವಿಶೇಷ ರೀತಿ ಬೆಳೆಸ್ಕೊಂಡಾಗ ಏನಾಗುತ್ತೆ ನೀವು ಪ್ರಬುದ್ಧರಾಗಿ ಬಿಡ್ತೀರಾ ಯಾವಾಗ ಅಷ್ಟು ಪ್ರಬುದ್ಧರಾಗಿ ಬಿಡ್ತೀರಾ ಅಂದರೆ ಯಾವ ರೀತಿ ಪ್ರಬುದ್ಧತೆ ಬರಬೇಕಂದ್ರೆ ಯಾರಾದರೂ ಎದುರು ಏನಾದರೂ ಹೇಳ್ತಾರೆ ನಿಮಗೆ ಅದು ನಾಟಲೇಬಾರ್ದು ಅವನೇನೋ ಇನ್ಸಲ್ಟ್ ಮಾಡ್ತಾ ಇದ್ದಾನೆ ಇಲ್ಲೇನೋ ಕಿರಿಕ್ ಮಾಡ್ತಾ ಇದ್ದಾನೆ ಅದು ನಿಮ್ಮ ಮನಸ್ಸಿಗೆ ನಾಟಲೇಬಾರ್ದು ಆಗೇನಾಯಿತು ನೀವು ಪ್ರಬುದ್ಧತೆಗೆ ಒಳಗಾದಿರಿ ಅಂತ ಅರ್ಥ ಹಾಗೇನಾಗುತ್ತೆ ನಮ್ಮ ಮಕರ ಲಗ್ನದವ್ರಿಗೆ ಅಥವಾ ಲಗ್ನಕ್ಕೆ ಇರ್ಬೋದು ಅಷ್ಟು ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಒಳ್ಳೆಯ ರೀತಿ ಜೀವನವನ್ನು ಸಾಗಿಸಲಿಕ್ಕೆ ಒಂದು ಶಕ್ತಿಯ ಉತ್ಪನ್ನ ಆಗುತ್ತೆ ಜೊತೆಗೆ ಅವ್ರ ಲೈಫನ್ನು ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಎಲ್ಲಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ನಾಲೆಜ್ ಬೆಳೆಸ್ಕೊಂಡಿಲ್ಲ ನಿಮಗೆ ಇದೇ ಆಯಿತು ಅವನನ್ನು ನೋಡಿದರೆ ನಿಮಗೆ ಆಗಲ್ಲ ಇವನನ್ನು ನೋಡಿದರೆ ಆಗಲ್ಲ ಅವಲ್ಲ ಅವನ ನಾಲೆಜನ್ನು ನೋಡಿದಾಗ ಇಲ್ಲಿ ಒಳಗೆ ಶುರುವಾಯಿತು ಈಗ ಜಲನ್ ಅಲ್ವಾ ಸೊ ಇದೆಲ್ಲ ಆದಾಗ ನಿಮ್ಮ ಮತ್ತು ನಿಮ್ಮನ್ನು ದೇವರೇ ಕಾಪಾಡಬೇಕು ಯಾರೂ ಕೂಡ ಕಾಪಾಡುವಾಗಿಲ್ಲ ಈಗ ನಿಮಗೆ ಏನೊಂದು ಟೆಕ್ನಿಕಲಿ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ ಏನು ನಿಮಗೆ ಆ ಪ್ರಾಸ್ಪರಿಟಿ ಬೇಕು ಅಷ್ಟು ಎಷ್ಟು ನಾಲೆಜನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ನಿಮ್ಮ ಮನಸ್ಸು ಹೇಗಿರಬೇಕಂದ್ರೆ ಒಬ್ಬ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ನ ಒಬ್ಬ ವ್ಯಕ್ತಿಯ ಮಾನಸಿಕತೆ ಹೇಗಿರ್ತದೆ ಅದೇ ಮಾನಸಿಕತೆಯನ್ನು ನೀವು ಈಗಾಗಲೇ ಬೆಳೆಸ್ಕೊಳ್ಬೇಕಾಗುತ್ತೆ ಆಗ ಹೋಗಿ ನೋಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಯ್ತಾನೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ 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 ನಮಸ್ತೆ ಸರ್ ನಮಸ್ತೆಮ್ಮ ಯಾರು ಮಾತಾಡ್ತಿದ್ರೆ ಮೆಲ್ಲಿಂದ್ರಿ ಸರಿ ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಮ್ಮ

ಕನ್ಯ ರಾಶಿ ಓಕೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾಗ ರಾಯ್ತಾ ಅದು ಪ್ರಶ್ನೆ ಮಾಡಿಮ್ಮ ಸರ್ ಮೊದ್ಲನೇದಾಗಿ ಥ್ಯಾಂಕ್ಸ್ ಹೇಳ್ತೇನೆ ನಿಮ್ಗೆ ಹೇಳಿಮ್ಮ ಆ ನಂಗೆ ಎರಡು ವರ್ಷದಿಂದ ಕಾಲ್ ಮಾಡಿದ್ದೆ ನಿಮ್ಗೆ ಆ ನಂಗೆ ಉದ್ಯೋಗ ಆಗ್ತದೆ ಅಂತ ನೀವು ಹೇಳಿದ್ದೀರಿ ಸರ್ ಸೆಟ್ಲಾಗ್ತಿ ಅಂತ ನಂಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಸರ್ ಥ್ಯಾಂಕ್ ಯು ಮೊದ್ಲೇ ಆಯ್ತಮ್ಮ ಧನ್ಯವಾದಗಳಮ್ಮ ಓಕೆ ಹೇಳಿಮ್ಮ ನಂಗೆ ಆರೋಗ್ಯದ ಸಮಸ್ಯೆ ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕು ಹಾಂ ಓಕೆಮ್ಮ ಆರೋಗ್ಯದ ಸಮಸ್ಯೆ ಇಲ್ಲ ಅಂಥದ್ದೇನು ಸಮಸ್ಯೆ ಆಗಲ್ಲ ಅಂತ ಹೇಳ್ತೇನೆ ಆರೋಗ್ಯ ಸಮಾಜ ಟೆಂಪರರಿ ಟೆಂಪ್ರರರಿಯಾಗಿರುವಂಥದ್ದು ಸರಿಯಾಗದ್ರೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಮತ್ತು ಬೆಳಿಗ್ಗೆ ಎದ್ದು ಎರಡು ಗ್ಲಾಸ್ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಮುಖ ತೊಳೆಯದೆ ಇದರ ಮುಖಾಂತರ ನಿಮ್ಮ ಇಮ್ಯುನಿಟಿ ಪವರ್ ಏನುಂಟ ಅದು ವಿಶೇಷ ರೀತಿಯಲ್ಲಿ ವರ್ಕ್ ಆಗಲಿ ಸ್ಟಾರ್ಟಾಗಿ ತುಂಬ ಚೆನ್ನಾಗಿರುತ್ತೆ ಆನಂತರ ವಿಶೇಷವಾಗಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾ ಇಲ್ಲ ಒಂದು ಕಡೆ ಡಿಸ್ಕನೆಕ್ಟ್ ಮಾಡ್ತೀರಾ ನಿಮ್ಮ ಮನಸ್ಸು ಚಂಚಲತೆಗೊಳಗಾಗಿಬಿಡ್ತದೆ ಇವತ್ತೊಂದು ಮಾಡಿದರೆ ನಾಳೆ ಅದನ್ನು ಮಾಡಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ಅದರಲ್ಲಿ ಮಾತ್ರ ಪೆಟ್ಟು ತಿಂತೀರಾ ನೀವು ರೈಟಮ್ಮ ಓಕೆ ಅದು ಏನು ಮಾಡಬೇಕು ಈಗ ಹೇಳಿ ಹಾಗಾದರೆ ಅಲ್ವಾ ನನಗೆ ಲೈಫಲ್ಲಿ ಪ್ರಾಸ್ಪರಿಟಿ ಬೇಕು ರೈಟ್ ತಾನೇ ಲೈಫಲ್ಲಿ ಪ್ರಾಸ್ಪರಿಟಿ ಬೇಕು ನನಗೆಲ್ಲವೂ ಕೂಡ ಅಚೀವ್ಮೆಂಟ್ ಬೇಕು ಎಲ್ಲ ಬೇಕು ಬಟ್ ನೀವೇನು ಮಾಡಿದೀರ ನಿಮ್ಮ ಜಾತಕದಲ್ಲಿ ಬುಧನ ಪೊಸಿಷನನ್ನು ಕೇಳಿಸ್ಕೊಂಡಿದ್ದೀರಾ ಬುಧ ಚೆನ್ನಾಗಿಲ್ಲ ಅಂತ ಇದೆ ಅದಕ್ಕೋಸ್ಕರ ಏನಾಗುತ್ತೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಬರುತ್ತೆ ಮನೆಯಲ್ಲೇ ಇದ್ದು ಕೂಡ ಕೂಡ ಜಗಳಾಗುತ್ತೆ ಯಾರ ಜೊತೆ ಹೇಗಿರಬೇಕಂತ ಗೊತ್ತಾಗಲ್ಲ ಒಮ್ಮೆ ಅನಿಸ್ತದೆ ಅಯ್ಯೋ ನಾನೇನೋ ತಪ್ಪು ಮಾಡ್ತಿದ್ದೀನಪ್ಪ ನಾನು ಚೆನ್ನಾಗಿರಬೇಕು ಯಾಕೆ ಜಗಳ ಮಾಡಿಬಿಟ್ಟೆ ಮತ್ತೊಂದು ಬಾರಿ ಅನಿಸದೆ ಜಗಳ ಶುರುವಾಗುತ್ತೆ ಆಗುತ್ತೆ ತಾನೇ ಅದಕ್ಕೆ ಆ ತೊ ಹಾಗಾದ್ರೆ ಯಾರನ್ನು ಸರಿ ಮಾಡಬೇಕು ಸೊ ಬುಧ ಕರೆಕ್ಟ್ ಕರೆಕ್ಟಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಮ್ಮ ಅದಕ್ಕೆ ಒಂದು ಸಣ್ಣ ಟೆಕ್ನಿಕ್ ಹೇಳಿ ಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರ್ತೀರಾ ಒಂದೇದಾಗಿ ಏನು ಮಾಡಿ ನಿಮ್ಮ ಹೆಸರು ಗಾಯತ್ರಿ ಅಂತ ಗಾಯತ್ರಿ ಅಲ್ಲಮ್ಮ ಹೇಳಿದು ಆಯ್ತು ಗಾಯತ್ರಿ ಅಂದ ಹೆಸರು ಇದ್ದಾಗ ಏನಾಗುತ್ತೆ ಗೊತ್ತಾ ವಿಶೇಷವಾಗಿ ಈ ಯಾರಾದರೂ ಮಾತಾಡಿದರೆ ಉಂಟಲ್ವಾ ಸಿಟ್ಟು ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಓಕೆ ಒಂದನೇದಾಗಿ ಎರಡನೇದಾಗಿ ಏನಾಗುತ್ತೆ ಅಂದರೆ ನನ್ನ ಸುತ್ತಮುತ್ತ ಯಾರು ಇರಬಾರ್ದಪ್ಪ ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಿಮ್ಮಷ್ಟೇಗೆ ನೀವಿರಿ ಹೌದಲ್ವಮ್ಮ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು ನಾನು ನಾನೇ ಗಾಯತ್ರಿ 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 ಥರನೇ ಇರಬೇಕು ನಿಮ್ಮದೆಲ್ಲ ಕೇಳಲಿಕ್ಕೆ ನಾನಂತೂ ಇಷ್ಟಪಡ ಇದೊಂದು ಇರ್ತದಮ್ಮ ಬಟ್ ನಿಮ್ಮ ಸಣ್ಣ ಟೆಕ್ನಿಕ್ ಹೇಳಿ ಕೊಡ್ತೇನೆ ನೀವೇನು ಮಾಡಬೇಕು ಪ್ರತಿದಿನ ನಿಮ್ಮ ಹೆಸರನ್ನು ಕಡಿಮೆ ಅಂದರೂ ಕೂಡ ಐವತ್ತರಿಂದ ನೂರು ಬಾರಿ ಒಂದು ಬುಕ್ಕಲ್ಲಿ ಬರೆದಿಟ್ಟು ಹೋಗಬೇಕಮ್ಮ ರೈಟಾ ಗಾಯತ್ರಿ 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 ಓಕೆ ನೀವು ಯಾವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಬರ್ದು ನಿಮ್ಮ ಹೆಸರನ್ನ ಆಗ ಆಗೇನಾಗುತ್ತೆ ಒಂದನೇದಾಗಿ ನಿಮಗೆ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡನೇದಾಗಿ ನಿಮ್ಮ ಬುಧ ಸುಧಾರಿಸ್ಬಿಡ್ತಾರೆ ಮೂರನೇದಾಗಿ ನಿಮಗೆ ಮದುವೆ ವಿಚಾರದಲ್ಲಿ ಆ ಯೋಗ ಭಾಗ್ಯ ನೋಡಿ ಅದು ಕ್ರಿಯೇಟ್ ಆಗುತ್ತೆ ಜಾತಕದಲ್ಲಿ ಆಲ್ರೆಡಿ ರಾಹು ದಶನ ನಡೀತಾ ಉಂಟು ಶುಕ್ರ ಭಕ್ತಿಯಲ್ಲಿ ಬಂದ್ಬಿಟ್ಟಿದ್ದಾನೆ ಶುಕ್ರನ ಕನೆಕ್ಷನ್ ಯಾರ ಜೊತೆ ಉಂಟಪ್ಪ ಶುಕ್ರನ ಕನೆಕ್ಷನ್ ಸಪ್ತಮಾಧಿಪತಿ ಜೊತೆಗೆ ಸದ್ಯಕ್ಕಂತೂ ಇಲ್ಲ ಬಟ್ ಶುಕ್ರನ ಮನೆಯಲ್ಲಿ ಕುಜ ಕೂತ್ಕೊಂಡು ಸಪ್ತಮಾನ ನೋಡ್ತಾ ಇದ್ದಾನೆ ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪ್ರಿಪೇರ್ ಅಂತೂ ಮಾಡಿದ್ರು ಾನೆ ಅದರಿಂದಾಗಿ ನಿಮಗೆ ಮದುವೆ ಯಾವಾಗ ಕ್ರಿಯೇಟ್ ಆಗುತ್ತೆ ಜಸ್ಟ್ ಹೇಳ್ತೀನಮ್ಮ ಇದೇ ಓಕೆ ನವಂಬರ್ನಿಂದ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಡ್ವರೆಗೆ ಉಂಟಮ್ಮ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಡ್ ಒಳಗಡೆ ನಿಮ್ಮ ಒಂದು ಮ್ಯಾರೇಜ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಸೊ ಅದಕ್ಕೆ ಬೇಕು ಪ್ರಯತ್ನ ಮಾಡಿ ಸಣ್ಣ ಟೆಕ್ನಿಕ್ ಇಷ್ಟನ್ನೇ ಮಾಡಬೇಕು ಆದಷ್ಟು ನೀರು ಕುಡಿಬೇಕು ಆದಷ್ಟು ಯಾರ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗಬಾರ್ದು ಎಲ್ಲರಿಗೂ ಕೂಡ ಏನು ಮಾಡಬೇಕು ಎಲ್ಲರಿಗೂ ಒಳ್ಳೇದಾಗುವಾಗ ಒಂದೆರಡು ಮಾತನ್ನು ಹೇಳಿ ಒಂದಷ್ಟು ಉಪಕಾರ ಮಾಡಿ ಅಥವಾ ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅನಾಥಾಶ್ರಮಕ್ಕೆ ದಾನ ಮಾಡಿ ಅಥವಾ ಎಲ್ಲಾದರೂ ಹಾಸ್ಪಿಟಲ್ಗೆ ಹೋಗೊಮ್ಮೆ ತಿರುಗಾಡಿಕೊಂಡು ಬನ್ನಿ ಆಗ ಗೊತ್ತಾಗುತ್ತೆ ಲೈಫ್ ಏನು ಅಂತ ರೈಟ್ ನಮಗೆ ಮನೆಯಲ್ಲಿ ಒಳಗೆ ಕೂತ್ಕೊಂಡು ನಮ್ಗೆ ಗೊತ್ತಿಲ್ಲ ಲೈಫ್ ಏನು ಅಂತ ಲೈಫ್ ಏನು ಅಂತ ನೀವು ಸ್ಟಡಿ ಮಾಡಬೇಕಾಗುತ್ತೆ ಗಾಯತ್ರಿ ಮೇಡಮ್ ರೈಟ್ ಅದನ್ನ ಮಾಡಿಮ್ಮ ಲೈಫಲ್ಲಿ ಗೆದ್ದು ಬಿಡ್ತೀರ ಒಳ್ಳೇದಾಗ್ಲಿತಾ ಓಕೆನಾ ಎಸ್ ಕರೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕೆಲವೊಂದು ಬಾರಿ ಇಂಥದ್ದೆಲ್ಲ ಪರಿಸ್ಥಿತಿ ಇರ್ತದೆ ಎಲ್ಲರಿಗೂ ಕೂಡ ಅಲ್ವಾ ಆಗ ಪ್ಲಾನೆಟ್ರಿ ಪೊಸಿಷನ್ ನೋಡ್ಕೊಳ್ಬೇಕು ಪ್ಲಾನೆಟ್ ಏನು ಕೆಲಸ ಮಾಡ್ತನ್ನು ನೋಡ್ಕೊಳ್ಬೇಕು ಅದರ ನಂತರ ನಾವು ಹೋಗಿ ಅದಕ್ಕೆ ಪರಿಹಾರ ಕೊಟ್ಟಾಗ ನನ್ನ ಲೆಕ್ಕದ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಡೋಂಟ್ ವರಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಇಡೀ ಜಾತಕವನ್ನು ಏನು ಇಟ್ಕೊಂಡು ನೋಡಬೇಕು ಅದೆಲ್ಲ ಅಗತ್ಯನೇ ಇಲ್ಲ ಅಂತ ಹೇಳ್ತೇನೆ ವಿಶೇಷವಾಗಿ ರೈಟ್ ಓಕೆ ಗೊತ್ತಾಯ್ತು ಓಕೆ ಹಾಗಾದರೆ ಮಕರ ಲಗ್ನದವ್ರಿಗೆ ಮನೆ ಆಗುವಂಥ ಇವಾಗ ಓಕೆ ಏನು ಮಾಡಬೇಕು ಮನೆಗೆ ಮನೆಗೆ ಸಂಬಂಧಪಟ್ಟಂತೆ ನೀವು ನಾನು ಹೇಳಿದೆ ಬಹಳ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಬಹಳ ಪ್ರಬುದ್ಧತೆ ಭಾಳ ಯಾರೋ ಇದ್ದಾರೆ ಪರವಾಗಿಲ್ಲ ಅಲ್ವಾ ಒಂಥರ ಹಿರಿಯರ ಮನಸ್ಸು ಓಕೆ ನೋಡಿ ಆ ಮೂಮೆಂಟಲ್ಲಿ ಮಕರ ಲಗ್ನದವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಏನು ಬರ್ತಾ ಉಂಟು ದೇವರಾಣೆಗೆ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ನೀವೇನು ಮಾಡಬೇಕಂತೇನಿಲ್ಲ ಶನಿ ಎಲ್ಲ ಕೊಡಿ ಯಾಕಂದರೆ ನಿಮ್ಮ ಧನಾಧಿಪತಿ ತಾನೇ ಆತ ಓಕೆ ಆಗದ ಪ್ರಬುದ್ಧತೆಯನ್ನು ತಂದಾಗ ಧನಾಧಿಪತಿ ಅಲ್ಲೋ ಆತೋ ಏನು ಬಂತೀಗ ಅಲ್ವ ಬಂತು ತಾನೇ ರೈಟಾ ಆನಂತರ ಮಕರ ರಾಶಿ ರಾಶಿಯಾಧಿಪತಿ ನೀವೇ ತಾನೇ ಆಗದೆ ನಿಮ್ಮನ್ನು ನೋಡಿದಾಗ ಜನರಿಗೆ ಗೌರವ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜನರು ಗೌರವ ಮಾಡ್ತಾರೆ ನಿಮ್ಮನ್ನು ನಿಮಗೆ ಕೆಲಸ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶನಿ ಕರ್ಮಕಾರಕ ಕರ್ಮ ಮಾಡಿಸ್ತಾನೆ ಆತ ಧನಕಾರಕ ನಿಮಗೆ ಬೇಕಾಗಿ ಹಣಕಾಸಿನ ಅಧಿಪತಿ ಆತ ಅಥವಾ ಹಣಕಾಸು ಕೂಡ ಕೊಡ್ತಾನೆ ಓಕೆ ಆನಂತರ ಮನೆ ಮಾಡ್ತೀರಾ ನೀವೇನು ಮಾಡ್ತೀರಾ ಎಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ನಾನು ನೋಡಿದ ಪ್ರಕಾರ ಮಕರ ಲಗ್ನ ವರಿಗೆ ಒಂದು ಹೆಣ್ಣು ಮಗುವಿನ ಜನನ ಆದ ನಂತರ ಹೆಣ್ಣು ಮಗುವಿನ ಜನನಾದ ನಂತರ ಎಲ್ರಿಗೂ ಒಳ್ಳೆಯದಾಗುತ್ತೆ ಯಾರಿಗೂ ಕೆಟ್ಟದಾಗುವಂತಿಲ್ಲ ಅದು ನೆನಪಿಟ್ಟುಕೊಳ್ಳಿ ಬಟ್ ಮಕರ ಲಗ್ನಕ್ಕೆ ಏನಾಗುತ್ತೆ ಶುಕ್ರ ಯೋಗಕಾರಕನಾಗಿರುವುದರಿಂದ ಒಂದು ಮದುವೆಯಾಗಿ ಒಂದು ಹೆಣ್ಣು ಮಗು ಆದರೆ ಮತ್ತೆ ನಿಮ್ಮ ಅದೃಷ್ಟನೇ ಬೇರೆ ನಿಮ್ಮನ್ನ ಹಿಡಿಯುವವರು ಇಲ್ಲ ಅಂತ ಬರೀ ರೈಟ್ ಸೊ ನೀವು ಆ ರೀತಿ ಕರ್ಮವನ್ನು ಮಾಡಬೇಕಾಗುತ್ತೆ ಮತ್ತೆ ನೋಡಿ ನೀವು ಯಾವ ರೀತಿ ಇರ್ತಾ ಅಂತ ಓಕೆನಾ ಸಣ್ಣ ಟೆಕ್ನಿಕ್ ಹೇಳಿ ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ತೀನಪ್ಪ ನಮ್ಮ ಮಕರ ಲಗ್ನದವರು ಅಥವಾ ಕುಂಭ ಲಗ್ನದವರು ಎರಡು ಇಬ್ಬರು ಕೂಡ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಯಾವ ರೀತಿಯಲ್ಲಿ ಚೇಂಜಸ್ ಅನ್ನು ಅನುಭವಿಸ್ತೀರಾ ಯಾವ ರೀತಿಯ ಸಟಿಸ್ಫೈಡ್ ಅನ್ನು ಯಾವ ರೀತಿ ಯಾಕಂದರೆ ಏನಾಗುತ್ತೆ ಗೊತ್ತಾ ಯಾವಾಗ ನೀವು ತುಂಬಾ ಈಗ ಶನಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ ನೀವೊಂದು ಅಷ್ಟು ನಾಲೆಜನ್ನು ಬೆಳೆಸ್ಕೊಂಡಿದ್ದೀರಿ ಶನಿಯ ಒಂದು ತತ್ವಗಳು ನಿಮ್ಮಲ್ಲಿ ಬಂದುಬಿಟ್ಟಿದ್ರೆ ಅಂದರೆ ಆ ಒಂದು ಪ್ರಬುದ್ಧತೆ ಅಂತ ಏನುಂಟು ಯಾರು ಏನು ಹೇಳಿದರು ಕೂಡ ವಿಚಲಿತರ ಆಗಲಿಕ್ಕೇನೇ ಇಲ್ಲ ಅಂತ ಪ್ರಬುದ್ಧತೆ ನಿಮ್ಮಲ್ಲಿ ಬಂದುಬಿಡ್ತು ಈಗ ಆಗೇನಾಯಿತು ಗೊತ್ತಾ ಅಪಾರವಾದ ಶಾಂತಿ ಬರ್ಲಿಬಿಡ್ತು ಓಕೆ ಅಪಾರವಾದ ಶಾಂತಿ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಅಪಾರವಾದ ಶಾಂತಿ ಬಂದಾಗ ಏನಾಗುತ್ತೆ ನಿಮಗೆಲ್ಲವೂ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಲೈಫೇ ಗೊತ್ತೆ ಈಗ ಒಂದು ನೀವೊಬ್ಬ ಒಳ್ಳೆ ಆಗಿದ್ದರೆ ನಿಮಗೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಏನು ಕೂಡ ಬೇಕಾಗಿಲ್ಲ ಅವರ ಮಾತಿನ ಜಂಜನ ಹಟ್ ಮಾತಿನ ಆಹಟ್ ಅಥವಾ ಮಾತಿನ ಆ ಒಂದು ಬಾರಿಕೆಯ ಅಂತ ಕರೀತಾರೆ ಅದೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಮುಖಾಂತರ ಪ್ರೆಡಿಕ್ಟ್ ಮಾಡ್ತೀರಿ ಇದ್ದಲ್ಲಿ ರೈಟ್ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಪ್ರಕ್ಷುಬ್ಧವಾದ ಸಮುದ್ರದಲ್ಲಿ ಏನೂ ಕಾಣಲ್ಲ ಆಗ ಶಾಂತವಾದ ಸಮುದ್ರದಲ್ಲಿ ಆಳದಲ್ಲಿರೋ ಮುತ್ತು ಕಾಣಿಸ್ತದೆ ಯಾರಿಗಾದರೂ ಅಷ್ಟೇ ಓಕೆ ಅದಕ್ಕೆ ಶಾಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶಾಂತ ರೀತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ನಮ್ಮ ಕುಂಭ ಲಗ್ನದವ್ರಿಗೆ ಓಕೆ ಕುಂಭ ಲಗ್ನದವ್ರಿಗೆ ಕುಂಭಲಗ್ನದವ್ರಿಗೆ ಮನೆ ವಿಚಾರ ಓಕೆ ಪರವಾಗಿಲ್ಲ ಇವರಲ್ಲಿ ಏನು ಮಾಡ್ತಾರೆ ಅಂದರೆ ಹಣಕಾಸನ್ನು ಆದಷ್ಟು ಮನೆಗೆ ಬೇಕಾಗಿ ವಿನಿಯೋಗ ಮಾಡ್ತಾರೆ ಮನೆಯಲ್ಲಿ ಹಣಕಾಸನ್ನು ಜಮಾ ಮಾಡ್ತಾರೆ ಅಂದರೆ ಇವರು ಬ್ಯಾಂಕಲ್ಲಿ ಇರ್ತಾರಲ್ಲೋ ಗೊತ್ತಿಲ್ಲ ಬಟ್ ಮನೆಯಲ್ಲಿಂದು ಹಣಕಾಸು ಇಟ್ಟಿರ್ತಾರೆ ಮನೆಯಲ್ಲಿ ಅದು ಬೆಡ್ರೂಮ್ನೊಳಗೇನೆ ಇರ್ಬೋದು ಬೇಕಾದರೆ ಬಟ್ ಏನಾದರೂ ಒಂದು ಜಮಾ ಮಾಡಿ ಅಂತೂ ಇಡ್ತಾರೆ ಅದೊಂದು ಯೋಗ ಅಂತೂ ಇವ್ರ ಪಾಲಿಗೆ ಇದೆ ಅದರ ಜೊತೆಗೆ ಹಣಕಾಸು ಬಂದರೆ ಆ ಹಣವನ್ನು ಜಮೀನಿಗೆ ಇನ್ವೆಸ್ಟ್ ಮಾಡ್ತಾರೆ ಯಾವುದೋ ಗಾಡಿ ಅಥವಾ ಜಮೀನು ಗಾಡಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಜಮೀನು ಅಥವಾ ಮನೆಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಬೇಕಾಗಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ವಿಶೇಷವಾಗಿ ಕುಟುಂಬದವರ ಸಹಾಯವನ್ನು ಪಡೆದುಕೊಂಡು ಮನೆ ಮಾಡ್ತಾರೆ ಅಂತ ಇನ್ನೊಂದು ಇಂಡಿಕೇಷನ್ ಇರ್ತಾರೆ ರೈಟಾ ಇವರು ಇವರು ಮನೆ ಮಾಡೋ ಏನಾಗುತ್ತೆ ಅಂದರೆ ವಿಶೇಷವಾಗಿ ಎಲ್ಲೊಂದು ಕಡೆ ಇವರು ಮನೆ ಮಾಡ್ತಾ ಇರ್ತಾರೆ ಇವರು ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ ಅಂಥ ಒಂದು ಪರಿಸ್ಥಿತಿ ಕೂಡ ಇರ್ತದೆ ರೈಟಾ ಇವರು ಮನೆ ಮಾಡ್ತಾ ಇದ್ದಾರೆ ತಂದೆಗೆ ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಆಯಿತು ಇವರು ಜಾಗ ಖರೀದಿ ಮಾಡಿದ್ರು ತಂದೆ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಇಂಥದ್ದೆಲ್ಲ ಇರ್ತದೆ ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಇವರಿಗೆಲ್ಲ ಆ್ಯಕ್ಚುಲಿ ಏಜ್ ಸಿರೀಸನ್ನು ನೋಡಿದಾಗ ಯಾವಾಗ ಮನೆ ಆಗುತ್ತೆ ಇವರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಟ್ವೆಂಟಿ ತ್ರೀ ಕಳೆದು ಆರು ತಿಂಗಳ ನಂತರ ಆನಂತರ ತರ್ಟಿ ಟೂ ಕಳೆದು ಆರು ತಿಂಗಳ ನಂತರ ಆನಂತರ ಫೋರ್ಟಿ ಒನ್ ಕಳೆದು ಆರು ತಿಂಗಳ ನಂತರ ಫಿಫ್ಟಿ ಕಳೆದು ಆರು ತಿಂಗಳ ನಂತರ ಆಗ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಇವ್ರ ಪಾಲಿಗಂತೂ ಕ್ರಿಯೇಟ್ ಆಗೋದು ವಿಶೇಷ ಅದರಲ್ಲೂ ಕೂಡ ಕುಟುಂಬದವರ ಕೈಯಿಂದ ಹಣವನ್ನು ತೆಗೆದುಕೊಂಡು ಕುಟುಂಬದವರ ಸಹಾಯವನ್ನು ಪಡ್ಕೊಂಡು ಏನೇ ಇದ್ದರು ಕುಟುಂಬದ ಸಹಾಯವನ್ನು ಪಡ್ಕೊಂಡು ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಬಹಳ ಬೇಗನೆ ನೆರವೇರುತ್ತೆ ಅಂಥ ಒಂದು ಇಂಡಿಕೇಷನ್ ಇರ್ತದೆ ಇವರೆಲ್ಲ ಮನೆ ಮಾಡುವಂಥ ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ತಂದೆಯ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇವರು ಪಾಲ್ಗುಂಟು ಆನಂತರ ಇವರ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರ ಆರೋಗ್ಯ ಅಥವಾ ಅವರ ವಿಚಾರದಲ್ಲಿ ಕೂಡ ತುಂಬಾ ಕಾನ್ಸಂಟ್ರೇಷನ್ ಮಾಡಬೇಕಂತ ಒಂದು ಇಂಡಿಕೇಷನ್ ಉಂಟು ಸೊ ಇದೆಲ್ಲ ಮಾಡಿಕೊಂಡು ನೀವು ಮನೆ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆದಾಗ ಡೆಫಿನೆಟಾಗಿ ಮನೆ ಆಗುತ್ತೆ ಒಳ್ಳೆ ಮನೆಯೇ ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ಒಂದು ಅಂತ ನೆನಪಿಟ್ಕೊಳ್ಳಿ ಏನಾಗುತ್ತೆ ನಾನು ಒಂದು ಅಧ್ಯಯನ ಮಾಡಿದ ಪ್ರಕಾರ ಲಗ್ನದವರ ಮನೆ ಹೇಗಿರ್ತದೆ ಅಂದರೆ ಯಾಕೋ ಗೊತ್ತಿಲ್ಲ ಮನೆ ದೊಡ್ಡದಾಗಿಯೇ ಇರ್ಬೋದು ಬಟ್ ತುಂಬ ಸಾಮಾನುಗಳನ್ನು ತುಂಬಿಕೊಂಡಿರ್ತಾರೆ ಒಂದಷ್ಟು ಅಲ್ಲಿ ಒಂದಷ್ಟು ಇಲ್ಲಿ ಅವರು ಒಂದು ಮನೆ ಅಂದರೆ ಟೋಟಲಿ ಸ್ಟೋರ್ ರೂಮ್ ತರ ಇರ್ತದೆ ಅರ್ಥ ಇದೆ ನಿಮಗೆ ಒಂದು ಮನೆ ಅಂದರೆ ಟೋಟಲಿ ಸ್ಟೋರ್ ರೂಮ್ ತರ ಕೆಲವೊಮ್ಮೆ ಸಣ್ಣ ಮನೆ ಇದ್ರು ಕೂಡ ಸ್ಟೋರ್ ರೂಮ್ ಥರನೇ ಮಾಡಿರ್ತಾರೆ ಅಂತ ಒಂದು ಎಲ್ಲ ಸಾಮಾನುಗಳು ಅಲ್ಲೆಲ್ಲಲ್ಲಿ ಇಟ್ಟಿರ್ತಾರೆ ಅದು ಒಂದು ಸಿಸ್ಟಮೆಟಿಕ್ ಅಂತ ಇರುವುದೇ ಇಲ್ಲ ಅಂತ ಹೇಳ್ತೇನೆ ನಿಮಗೆ ಒಂದು ನೆನಪಿಗೆ ಬರ್ತಾ ದನದ ಕೊಟ್ಟಿಗೆ ಹೇಗಿರ್ತದೆ ಗೊತ್ತಾ ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತಾ ಒಂದು ಇಟ್ಕೊಳ್ಳಿ ಸೊ ಆ ರೀತಿಯಾಗಿ ಇವರು ಮನೆ ಇಟ್ಕೊಳ್ತಾರೆ ಅಂತ ಬರೀ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ನೋಡಿ ಇವರಿಗೆ ಯೋಗ ಅಂತೂ ಇದೆ ಲಕ್ಸುರಿ ಮನೆಯಲ್ಲಿ ರೈಟ್ ತಾನೇ ಬಟ್ ದನದ ಹುಟ್ಟಿಯಾಗಿ ಮನೆಯನ್ನು ಮಾಡ್ಕೊಳ್ಬೇಡಿ ಅಥವಾ ಅಲ್ಲೆಲ್ಲಲ್ಲಿ ಸಾಮಾನು ಹಾಕೊಳ್ಳುವುದು ಒಂದಷ್ಟು ಅದನ್ನ ಏನು ಒಂಥರ ಸ್ಟೋರ್ ರೂಮ್ ತರನೇ ಎಲ್ಲ ಮಾಡ್ಕೊಳ್ಳೋದು ಇದೆಲ್ಲ ಬೇಕಾಗಿಲ್ಲ ಇದೆಲ್ಲ ಮಾಡಿಕೊಂಡಾಗ ಬಹಳಷ್ಟು ಸಮಸ್ಯೆಗಳು ಕೂಡ ನೀವು ಅನಿವಾರ್ಯ ಅನಿವಾರ್ಯತೆ ಮತ್ತೊಂದು ಏನಂದರೆ ಇಲ್ಲಿ ನೀರಿನ ಸಮಸ್ಯೆಯನ್ನು ಎದುರಿಸ್ತೀರಿ ಅಂತ ಮತ್ತೊಂದು ಇಂಡಿಕೇಶನ್ ಇರ್ತಾರೆ ಅರ್ಥ ಆಯ್ತಾರೆ ನಿಮಗೆ ಅರ್ಥ ಮಾಡಿ ತುಂಬಾ ಚೆನ್ನಾಗಿ ಅಂದ್ರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಯಾವುದೋ ಮನೆ ನೋಡಿ ಈಗ ಕುಂಭಲಗ್ನದವ್ರಿಗೆ ಹೇಳ್ತೀನಿ ನಾನು ಮನೆ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ ಓಕೆ ಮನೆ ಚೆನ್ನಾಗಿನೇ ನಾನು ಹೇಳಿದಾಗೆ ಸ್ಟೋರ್ ರೂಮ್ ಇಲ್ಲ ಅಂತ ಹೇಳಿ ಓಕೆ ಹಣಕಾಸನ್ನ ಅದರ ಸ್ಟಾಕ್ ಮಾಡಿಟ್ಟಿರ್ತಾರೆ ಓಕೆ ಹಣಕಾಸನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ ರೈತನೇ ಡೆಫಿನೆಟ್ ಆಗಿ ಬೇಕಾದ್ರೆ ನೋಡಿ ಹೌದಾ ಅಂತ ರೈಟಾ ಒಂದು ವೇಳೆ ಹಣಕಾಸು ಇಲ್ಲ ಅಂತ ಹೇಳ್ಕೊಂಡು ಹಣಕಾಸನ್ನು ಸ್ಟೋರ್ ಮಾಡಿಟ್ಟಿಲ್ಲ ಅಥವಾ ಮನೆಯೇ ಸ್ಟೋರ್ ರೂಮ್ ಮಾಡ್ಕೊಳ್ತೀರ ರೈಟಾ ಓಕೆ ನಾ ಇದು ಎರಡರಲ್ಲಿ ಆಗಲೇಬೇಕು ಓಕೆ ಹಾಗಾದ್ರೆ ನೀವೀಗೇನು ಮಾಡಬೇಕು ನಿಮಗೆ ಮನೆಯನ್ನು ಸ್ಟೋರ್ ರೂಮ್ ಮಾಡೋದು ಬೇಕಾ ಅಥವಾ ಮನೆಯಲ್ಲಿ ಹಣವನ್ನು ಸ್ಟೋರ್ ಬೇಕಾ ಹಾಗಾದರೆ ಮನೆಯಲ್ಲಿ ಹಣವನ್ನು ಸ್ಟೋರ್ ಮಾಡ್ಲಿಕ್ಕೆ ಪ್ರಯತ್ನ ಹಾಗೆ ನೋಡಿ ಯಾವ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾತಾಡ್ತೀನಿ ಈ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಸರ್ ನಮಸ್ತೆ ಮಾತಾಡ್ತಿದ್ರ ಮೇಲಿಂದ ಮೇಲ್ಲಿಂದ ಮಗಳ ಆಯ್ತಾ ಮಗಳ ಹೆಸರು ಹುಟ್ಟಿದ ದಿನಾಂಕ 18 5 2000 ಓಕೆ ಬೆಳಿಗ್ಗೆ 11:50 ಐವತ್ತು ಮಗಳ ಹೆಸರಮ್ಮ ಅಮ್ಮ ತನುಷಾ ಓಕೆ ಹಾ ಹಾ ಹೇಳಿ ಮ ಏನು ತಿಳ್ಕೋಬೇಕಮ್ಮ ಅವಳು ಕೆಲಸದ ಬಗ್ಗೆ ಕೇಳಬೇಕಿತ್ತು ಸರ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತ ಅಂತ ಯೋಗ ಅಮ್ಮ ಅವರಿಗೆ ಓಕೆನಾ ಏನೋ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಹಾಗಾದ್ರೆ ಮನೆ ಬಿಟ್ಟು ಹಾತು ಹೇಳ್ತೀನಮ್ಮ ಅವಸರ ಮಾಡ್ಬೇಡ ಓಕೆ ನಾವು ಅವಸರ ಮಾಡಿ ಒಂದ್ ಹೇಳ್ತೀರಮ್ಮ ಯಾಕೆ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರೇನು ಭಾರತಿ ಯಾಕೋ ಗೊತ್ತಿಲ್ಲಮ್ಮ ಮನೆ ವಿಚಾರ ಒಂದು ಜಾಗದ ವಿಚಾರ ಚಿಂತೆ ಉಂಟು ರೈಟಾ ಎಲ್ಲ ಚೇಂಜ್ ಮಾಡ್ಬೇಕು ಅದು ಪರವಾಗಿಲ್ಲ ಹಣಕಾಸು ಅಂದ್ರೂ ಬರ್ತದೆ ಅದರಲ್ಲಿ ನೀವು ಏನು ಬೇಕಾದರೆ ಹೇಳಿಮ್ಮ ಅದು ಒಂದು ಇದ್ದೇ ಯಾಕಂದರೆ ನೀವು ನೀವೇನು ಪ್ರಶ್ನೆ ಮಾಡ್ತೀರಲ್ವ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತದಮ್ಮ ಅದು ಟು ಯಾವುದು ರಿಲೇಟೆಡ್ ಟು ನಿಮ್ಮ ನಿಮ್ಮ ತಾಯಿ ನಿಮ್ಮ ತಾಯಿಯ ಕುಟುಂಬ ಆನಂತರ ನಿಮ್ಮ ಮನೆ ವಿಚಾರ ಜಾಗದ ವಿಚಾರ ಬದಲಾವಣೆ ಮಾಡುವಂಥ ವಿಚಾರ ಹಣಕಾಸಿನ ವಿಚಾರ ಇಷ್ಟಂತ ಇದ್ದೇ ಇರ್ತದೆ ರೈಟಮ್ಮ ಗೊತ್ತಾಯ್ತು ಈಗ ನಾನು ಇಷ್ಟೇ ಹೇಳ್ತೀನಮ್ಮ ಇವರಿಗೆ ಏನು ಇದೊಂದು ಕೆಲಸಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಆ ಸ್ನೇಹಿತರ ಮುಖಾಂತರ ಸ್ನೇಹಿತರ ಸಹಾಯದ ಮುಖಾಂತರ ಒಂದು ಕೆಲಸ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ಬೇಕಾಗಿ ಅವರ ಮುಖಾಂತರ ಪ್ರಯತ್ನ ಮಾಡಿಸಿ ಮನೆಯಿಂದ ದೂರ ಹೋಗ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಖಂಡಿತ ಮನೆಯಿಂದ ದೂರ ಹೋದಾಗ ಅವರಿಗೆ ಕೆಲಸ ಅಂತೂ ಆಗುತ್ತಮ್ಮ ಬಟ್ ಈಗೇನಾಗುತ್ತೆ ಅಂದರೆ ಬುಧನಲ್ಲಿ ಕೇತು ಭಕ್ತಿ ನಡೀತಾ ಉಂಟು ಕೇತು ಭಕ್ತಿ ಕೆಲಸ ಕೊಡಿಸ್ತಾನ ಕೇತು ಬುಕ್ತಿ ಕೂಡ ಟ್ರಾವೆಲಿಂಗ್ ಮಾಡಿಸ್ತಾನೆ ಬಟ್ ಅದಕ್ಕಿಂತಲೂ ಮುಂಚೆ ಆತ ಏನು ಮಾಡಿಸ್ತಾನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕು ಈ ವರ್ಷ ಎಂಡಾದ ನಂತರ ಶುಕ್ರ ಬರ್ತಾನೆ ಶುಕ್ರ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತಮ್ಮ ಓಕೆನಮ್ಮ ಅದಕ್ಕಿಂತ ಮುಂಚೆ ಕೆಲಸ ಆಗ್ಬೋದು ಬಟ್ ಅದು ಟೆಂಪರರಿ ಆಗಿರ್ಬೋದು ಆನಂತರ ಈ ವರ್ಷ ಎಂಡಾದಾಗ ಶುಕ್ರ ಅಲ್ಲ ಈಗ ಬುಧನಲ್ಲಿ ಶುಕ್ರ ಬಂದುಬಿಡ್ತಾನೆ ಬುಧನಲ್ಲಿ ಶುಕ್ರ ಬಂದಾಗ ಏನಾಯಿತು ಬುಧನಲ್ಲಿ ಶುಕ್ರ ಬಂದ ಆತ ಎರಡು ಸಾವಿರದ ಇಪ್ಪತ್ತೈದು ಇರ್ತಾನೆ ಅದೇ ಮೂಮೆಂಟಲ್ಲಿ ಏನಾಗುತ್ತೆ ಅವ್ರಿಗೆ ಕೆಲಸನೂ ಆಗುತ್ತೆ ಅದೇ ಸಮಯದಲ್ಲಿ ಮದುವೆ ವಿಚಾರ ಕೂಡ ಪ್ರೊಸೀಡ್ ಆಗುತ್ತೆ ಎಲ್ಲವೂ ಕೂಡ ಪ್ರೊಸೀಡ್ ಆಗುತ್ತೆ ಅದೇ ಸಮಯದಲ್ಲಿ ಈಗ ಒಂದು ಮಾತು ಹೇಳಿದ್ನಲ್ಲ ಮನೆ ವಿಚಾರದಲ್ಲಿ ಹೋಗ್ತಿರ್ತಾ ಅದೇ ಸಮಯದಲ್ಲಿ ಮನೆಯಲ್ಲಿ ಕೂಡ ಚೇಂಜಸ್ ಬರುತ್ತಮ್ಮ ಮನೆಯಲ್ಲಿ ಕೂಡ ಚೇಂಜಸ್ ಮಾಡ್ಕೊಳ್ತೀರಮ್ಮ ಅಲ್ಲಿವರೆಗೆ ವೆಯ್ಟ್ ಮಾಡಿಮ್ಮ ಗಣಪತಿ ಟೆಂಪಲ್ಗೆ ಹೋಗಲಿಕ್ಕೆ ಕೇಳಿಮ್ಮ ಅವರಿಗೆ ಗಣಪತಿ ಆರಾಧನೆ ಮಾಡಲಿಕ್ಕೆ ಹೇಳಿಮ್ಮ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಲಿಕ್ಕೆ ಹೇಳಿಮ್ಮ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡ್ತಾ ಇವ ಒಳ್ಳೆದಾಗ್ಲಿ ರೈಟ್ ರೈಟ್ ಒಳ್ಳೇದಾಗ್ಲಿಮ್ಮೆ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನೀವು ನೀವು ಬೇಕಾದ್ರೆ ನಾನು ಹೇಳ್ತೀನಲ್ವಾ ನೀವು ಬೇಕಾದ್ರೆ ನೀವೇನೇ ಮಾತಾಡಿ ರೈಟಾ ಏನೇ ಮಾತಾಡಿ ಹೆಂಗೆ ಗೊತ್ತಾ ನಿಮಗೆ ಆ ಒಂದು ಸಬ್ ಮೈಂಡ್ನ ಒಂದು ವಿಚಾರ ಉಂಟಲ್ಲ ಅದು ನಿಮಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗಲ್ಲ ಯಾಕಂದರೆ ಅಲ್ಲಿ ಏನುಂಟು ಅದು ನಿಮ್ಮ ಬಾಯಿಂದ ಹೊರ ಬಂದಿರುತ್ತೆ ರೈಟಾ ನೀವು ಯಾವ ವೇಯಲ್ಲಿ ಮಾತಾಡ್ತೀರಾ ಯಾವ ವರ್ಡ್ಸನ್ನು ಇಟ್ಕೊಂಡು ಮಾತಾಡ್ತೀರಾ ಅದೆಲ್ಲವನ್ನು ಕೂಡ ಕ್ಯಾಚ್ ಮಾಡಬಲ್ಲೆ ನಾನು ರೈಟಾ ಹೋಗಿ ಕ್ಯಾಚ್ ಮಾಡ್ಲಿಕ್ಕೆ ಆಗುತ್ತೆ ನನಗಂತಲ್ಲ ಅಭ್ಯಾಸ ಎಲ್ಲರಿಗೂ ಆಗುತ್ತೆ ಸೊ ಅದರ ಮುಖಾಂತರ ಗೊತ್ತಾಗುತ್ತೆ ಆ್ಯಕ್ಚುಲಿ ನಿಮಗೆ ಏನು ಸಮಸ್ಯೆ ಉಂಟು ಈಗ ನೋಡಿ ಈಗ ಈ ಜಾತಕ ಬಂತು ಇದಕ್ಕೆ ಈಗ ಏನು ಸಮಸ್ಯೆ ಉಂಟು ಅದು ನಾನಂತೂ ಹೇಳೋ ಹಾಗಿಲ್ಲ ಓಕೆ ರೈಟಾ ಅವ್ರು ಬರೀ ಕೆಲಸದ ಬಗ್ಗೆ ಪ್ರಶ್ನೆ ಮಾಡಿದರೆ ನಾನು ಆನ್ಸರ್ ಮಾಡಿದೆ ಮುಗೀತಲ್ಲಿಗೆ ಓಕೆ ರೈಟ್ ಬೇರೇನೂ ಬೇಕಾಗಿಲ್ಲ ಬಟ್ ಏನೇ ಇರಲಿ ಒಳ್ಳೆಯದಾಗುತ್ತೆ ಅವ್ರಿಗೆ ಬರುವ ವರ್ಷ ಬರಬೇಕು ಸೊ ಅದಕ್ಕೋಸ್ಕರ ಅಲ್ವಾ ಅದನ್ನು ನೀವು ಇಲ್ಲ ಅಂತ ಹೇಳುವಾಗಿಲ್ಲ ಈಗ ನಾನು ಹೇಳಿದೆ ಅವ್ರಿಗೆ ಮನೆ ವಿಚಾರ ಜಾಗದ ವಿಚಾರ ಅದು ರಿಲೇಟೆಡ್ ಟು ಚಂದ್ರ ಓಕೆ ಚಂದ್ರನಿಗೆ ಸಂಬಂಧಪಟ್ಟದ್ದು ಉಂಟು ಅಂದರೆ ಚೇಂಜ್ ಮಾಡಬೇಕು ದೂರ ಹೋಗಬೇಕು ಅದೆಲ್ಲ ಉಂಟು ಓಕೆ ಈಗ ಚಂದ್ರ ಬರೇ ಭೂಮಿ ವಿಚಾರ ಮಾತ್ರ ಅಲ್ಲ ಆತ ಹಣಕಾಸು ಕೂಡ ಹೌದು ಓಕೆ ಆತ ಏನಾಯಿತು ನಿಮ್ಮ ಹಣಕಾಸು ನಿಮ್ಮ ತಾಯಿ ನಿಮ್ಮ ತಾಯಿ ಮನೆ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಏನು ಮಾಡ್ತೀರಾಗೆ ರೈಟಾಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಪಶು ಅದೇ ರೀತಿ ನಮ್ಮ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಮನೆಯನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಸ್ಟೋರ್ ರೂಮ್ ಮಾಡ್ಕೊಳ್ಬೇಡಿ ಮನೇಲಿ ಏನನ್ನು ಸ್ಟೋರ್ ಮಾಡಿ ನಾನು ಹೇಳ್ತೀನಿ ಹಣವನ್ನು ಸ್ಟೋರ್ ಮಾಡಿ ರೈಟಾ ಹಣವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಗ ಬೇರೆ ವಿಚಾರಗಳನ್ನು ಸ್ಟೋರ್ ಮಾಡುವಂಥದ್ದು ಬೇಕಾಗಿಲ್ಲ ಓಕೆ ಆಗ ಏನಾಯಿತು ಇಲ್ಲಾಂದರೆ ನೆಗೆಟಿವ್ ತುಂಬ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಸಮಸ್ಯೆಗಳನ್ನು ಎದುರಿಸ್ಬೇಕಾದ ಅನಿವಾರ್ಯತೆ ನಿಮ್ಮ ಮನೆ ಮನೆ ಥರನೇ ಇರಬೇಕು ಅಲ್ವಾ ಸ್ಟೋರ್ ಥರ ಇರಬಾರ್ದು ಯಾವತ್ತಿದ್ರೂ ಕೂಡ ಓಕೆ ಹಾಗಾದ್ರೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಮನೆ ಮಾಡೋ ಯೋಗ ಯಾವಾಗ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ಹೇಳಿದೆ ನಾನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆ ಮಾಡುವಂಥ ಮೂಮೆಂಟಲ್ಲಿ ಎಲ್ಲೊಂದು ಕಡೆ ತಂದೆ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ಇಲ್ಲಾಂದರೆ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗೋದು ಐಟಾ ಓಕೆನಾ ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರ ಕರೆ ಹಲೋ ಹಲೋ ನಮಸ್ತೆ ನನ್ನ ಹೆಸರು ದೀಪಕ್ ಮಾತಾಡೋದು ದೀಪಕ್ ಓಕೆ ನಾನು ದಿನ ವರ್ಷ ಇಪ್ಪತ್ತೇಳು ನಾಲ್ಕು ತೊಂಬತ್ತು ಹ್ಞೂ ಸೆವೆನ್ ತರ್ಟಿ ಪಿ ಎಮ ಹೌದು ಇದು ದೀಪಕ್ ಅವರೇ ಮಾತಾಡೋದಾ ಅಥವಾ ದೀಪಕ್ನ ತಂದೆ ಮಾತಾಡೋದಾ ಅರೆ ಬಾಪ್ರೆ ನಿಮ್ಮ ಸ್ವರ ಕೇಳಿದಾಗ ಅದೇಲ್ಲೋ ಒಂದು ಕಡೆ ಐವತ್ತು ಐವತ್ತೈದರ ಸ್ವರ ಬರ್ತಾ ಉಂಟು ಸರ್ ಅಲ್ವಾ ಸ್ವರ ಅಷ್ಟು ಅಷ್ಟು ಅದರಲ್ಲಿ ವೆಯ್ಟ್ ಉಂಟು ಆ ಸ್ವರದಲ್ಲಿ ಓಕೆನಾ ವಿಶೇಷವಾಗಿ ಓಕೆ ಓಕೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ರೋಹಿಣಿ ನಕ್ಷತ್ರ ವೃಷಭರಾಶಿ ಜಾತಕನಾ ಹೌದು ಗೊತ್ತಿ ಆತು ಓಕೆ ಹೇಳಿ ಪ್ರಶ್ನೆ ಮಾಡಿ ನಾನು ನರ್ಸಿಂಗ್ ಮಾಡಿತ್ತು ಓಕೆ ನಾನು ಸ್ಟಾಪ್ ನರ್ತಾಗಿತ್ತು ನಾನು ಈಗ ವಿದೇಶಕ್ಕೆ ಮಾತು ಶಿಫ್ಟ್ ಗೆ ಟ್ರೈ ಮಾಡ್ತಿದ್ದೇನೆ ಒಂದು ಎರಡು ಮೂರು ಒಟ್ಟು ನಿಂತು ಅದು ಯಾವುದೂ ಖುದ್ದು ಬರ್ತಾ ಇಲ್ಲ ಸರಿ ಓಕೆ ಸರ್ ನಾ ಹೇಳ್ತೀನಿ ಸರ್ ಜಾತಕ ನೋಡಿ ಹೇಳ್ತೀನಿ ನಿಮಗೆ ಜಾತಕಗಳೇನಾಗಿದೆ ಗುರು ದಶ ನಡೀತಾ ಯಾವುದು ಗುರು ದಶೆ ಓಕೆ ಗುರು ಯಾರು ನಿಮ್ಮ ಜಾತಕಕ್ಕೆ ಆದ ಆರನೇ ಮನೆ ಅಧಿಪತಿ ಏನಾಗುತ್ತೆ ನೀವೇನು ಕಲ್ತಿದ್ದೀರ ಅದರಲ್ಲಿ ಮುಂದುವರೀಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟಲ್ವಾ ನೀವೇನು ಕಲ್ತಿದಿರ ಅದರಲ್ಲಿ ಪ್ರೊಸೈಡ್ ಆಗಲಿಕ್ಕೆ ಒಂದು ಬಿಡೋದಿಲ್ಲ ವಿದೇಶಕ್ಕೆ ಮಾತು ಅದು ಮಾಡ್ತಿದ್ದೇನೆ ಬರ್ತಾ ಇಲ್ಲ ಓಕೆ ಆಯ್ತು ಸರ್ ಹೇಳ್ತೀನಿ ಸರ್ ಓಕೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಸರ್ ನಿಮ್ಮ ಸ್ವರದಲ್ಲಿ ಪೇಷನ್ಸ್ ಇದೆ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು ನಾನು ಹೇಳಿದ ಸ್ವಲ್ಪ ಕೇಳಿಸ್ಕೊಳ್ಳಿ ರೈಟ್ ಓಕೆ ಓಕೆ ಈಗೇನು ಗೊತ್ತಾ ಇದರಲ್ಲಿ ನಿಮಗೆ ಒಂದು ಮಾತೇಳ್ತೀನಿ ಗುರುದೇಶ ನಡೀತಾಂಟು ಓಕೆನಾ ಗುರುದೇಶ ಓಕೆ ಗುರುದೇಶ ಗುರುದೇಶ ನಡೀತೊಂಡು ಗುರುವಿನಲ್ಲಿ ಶನಿ ಬಂದುಬಿಟ್ಟಿದ್ದಾನೆ ಗುರುದೇಶ ಎರಡು ಸಾವಿರದ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿದೆಪ್ಪ ಓಕೆನಾ ಹಾಗಾದ್ರೆ ಏನಾಯ್ತು ಈಗ ಇದರಲ್ಲಿ ಗುರುದೇಶ ಸ್ಟಾರ್ಟ್ ಆದಾಗ ಗುರು ಬಂದು ನಿಮ್ಮ ಲಾರ್ಡ್ ಆತ ಆರನೇ ಮನೆ ಅಧಿಪತಿ ಮೂರನೇ ಮನೆ ಹಾಗಾದರೆ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ತಂದೆ ಜೊತೆ ಜಗಳ ಆಗ್ಬೋದು ಬಿ ಕೇರ್ಫುಲ್ ರೈಟಾ ಸರ್ ಓಕೆ ಹಾಂ ಅಂತ ಆನಂತರ ಗುರುಗಳು ನಿಮ್ಗೆ ಯಾರು ಗೈಡ್ ಮಾಡ್ತಾರೆ ಅವ್ರ ಜೊತೆ ಜಗಳ ಆಗ್ಬೋದು ಯಾರು ತಂದೆಯ ಜೊತೆ ಜಗಳ ಗುರುಗಳ ಜೊತೆ ಜಗಳ ಹಿರಿಯರ ಜೊತೆ ಜಗಳ ಇದೆಲ್ಲ ಆಗುತ್ತೆ ಸರ್ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಜಗಳ ಮಾಡಲಿಕ್ಕೆ ಅಂತ ಹೋಗಬಾರ್ದು ಅಂತ ಹೇಳ್ತೇನೆ ಆನಂತರ ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು ಅಥವಾ ಉನ್ನತ ಮಟ್ಟಕ್ಕೆ ಹೋಗಬೇಕಂದ್ರೆ ನೀವು ತಂದೆಯ ಸೇವೆಯನ್ನು ಮಾಡಬೇಕು ತಂದೆಯ ಮಾತನ್ನು ಕೇಳಿಸ್ಕೊಳ್ಬೇಕು ಅವರನ್ನು ಸ್ಯಾಟಿಸ್ಫೈಡ್ ಆಗಿರಬೇಕು ಆನಂತರ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ನೀವೇನು ಮಾಡ್ಬೇಕಂದ್ರೆ ಟೆಂಪಲ್ಗೆ ಹೋಗಿ ಸೇವೆ ಮಾಡಬೇಕಾಗುತ್ತೆ ಯಾವುದೇ ಒಂದು ಟೆಂಪಲ್ಗೆ ಹೋಗಿ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಿಮ್ದು ತುಲಾಲಗ್ನದ ಜಾತಕ ತುಲಾ ಲಗ್ನಕ್ಕೆ ಗುರುವಿನಿಂದ ಒಳ್ಳೆ ಫಲ ಅಲ್ಲ ಯಾಕಂದ್ರೆ ತುಲಾ ಲಗ್ನಕ್ಕೆ ಅಲ್ಲಿ ಶುಕ್ರನಿಗೆ ಗುರುವಿಗೆ ಮೊದಲೇ ಆಗಲ್ಲ ಅದೇ ದಶ ನಡೀತು ಅಂತಂದರೆ ಡಿಸ್ಟರ್ಬೆನ್ಸ್ ಕೊಟ್ಟೇ ಕೊಟ್ಟೆ ಕೊಡ್ತಾನೆ ಇಂಡಿಕೇಶನ್ ಇರ್ತಾರೆ ರೈತಾನೆ ಅದರಲ್ಲೂ ಕೂಡ ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂದರೆ ಆ ಕೆಲಸ ಕೂಡ ಸಾಧಾರಣ ಕೆಲಸ ಅಂತ ನೀವು ಮಾಡ್ಲಿಕ್ಕೆ ಇಷ್ಟಪಡಲ್ಲ ನಿಮಗೆ ಆ ಉನ್ನತ ಮಟ್ಟ ಬೇಕು ಮೊದಲೇ ರೈಟ್ ಅದು ಎಲ್ಲಿಂದ ಬರುತ್ತೆ ಸರ್ ನಾ ಸಣ್ಣದ್ರಿಂದಲೇ ದೊಡ್ಡದಾಗಬೇಕಾಗುತ್ತೆ ನಾವು ಎಲ್ಲಿಂದ ಕೂಡ ಬರಲ್ಲ ಸರ್ ಅದಕ್ಕೋಸ್ಕರ ನೀವು ನಾನು ಹೇಳಿದ ಈ ಒಂದು ಎರಡು ಟೆಕ್ನಿಕನ್ನು ಫಾಲೋ ಮಾಡಿ ತಂದೆ ಆಶೀರ್ವಾದವನ್ನು ಪಡ್ಕೊಳ್ಳಿ ಯಾವುದೋ ಟೆಂಪಲ್ಗೆ ಹೋಗಿ ನೀವು ಸ್ವಲ್ಪ ಅಲ್ಲಿ ಏನು ಸ್ವಲ್ಪ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್ ಡೆಫಿನೆಟ್ ಆಗಿ ನಿಮಗೆ ಒಂದು ಆ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನು ಪ್ರೊಸೀಡ್ ಆಗಬೇಕು ಖಂಡಿತ ಅದು ಬರುತ್ತೆ ನಿಮಗೆ ಖಂಡಿತ ಎಂಜಾಯ್ ಮಾಡ್ತಾರೆ ತುಂಬ ಚೆನ್ನಾಗಿರ್ತಾರೆ ಶನಿ ಭುಕ್ತಿ ನಡೀತಾ ಉಂಟು ಸರ್ ಶನಿ ಭುಕ್ತಿ ಒಳ್ಳೆ ರಿಸಲ್ಟ್ ಅಲ್ಲ ಯಾಕಂದರೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ರಾಹು ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಅದು ಕೂಡ ಮಕರ ರಾಶಿಯಲ್ಲಿದ್ದಾನೆ ಹಾಗಾದರೆ ಕಂಫರ್ಟೆಬಿಲಿಟಿ ಆದ ಜಾಬ್ ಸಿಗೋದು ಸ್ವಲ್ಪ ಕಷ್ಟ ಅಂತ ಮತ್ತೆ ಇಂಡಿಕೇಷನ್ ಅದರ ಜೊತೆಗೆ ಮನೆಯಲ್ಲಿ ತುಂಬಾ ಕಿರಿಕಾಗಲಿ ಸ್ಟಾರ್ಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಷನ್ ಉಂಟು ಬಟ್ ನಾನು ಹೇಳಿದ್ದೆ ಟೆಕ್ನಿಕನ್ನು ಫಾಲೋ ಮಾಡಿ ಸರ್ ಎಲ್ಲ ರೀತಿಯಲ್ಲೂ ಜಯ ಗಳಿಸ್ತೀರಿ ಒಳ್ಳೇದಾಗಲಿ ಸರ್ ರೈಟಾ ಓಕೆ ರೈಟ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಮೇಣ ಕುಂಭಲಗ್ನದವ್ರಿಗೆ ಓದಲಿ ನೆಕ್ಸ್ಟ್ ಬಂದ ಲಾಸ್ಟ್ ಒನ್ ಓಕೆ ನಮ್ಮ ಮೀನ ಲಗ್ನ ರೈಟ ಮೀನ ಲಗ್ನದವ್ರಿಗೆ ಮೀನಲಗ್ನದವ್ರಿಗೆ ಮನೆ ವಿಶೇಷವಾಗಿ ಏನಾಗುತ್ತೆ ಮೀನ ಲಗ್ನದವ್ರಿಗೆ ಒಂದು ಮನೆಯಲ್ಲ ಎರಡೆರಡು ಮನೆ ಆಗುವಂಥ ಯೋಗ ಒಂದು ಮನೆ ಮಾಡುವಾಗ ಮತ್ತೊಂದು ಮನೆಯನ್ನು ಮಾಡಿಕೊಂಡು ಒಂದು ಮನೆ ಮಾಡಿದರೆ ಮತ್ತೆ ಶೆಡ್ ಮಾಡ್ಕೊಳ್ತಾರೆ ಒಂದು ಮನೆ ಮಾಡಿದರೆ ಅದರ ಪಕ್ಕದಲ್ಲಿ ಮತ್ತೊಂದು ಏನಾದರೂ ಮಾಡ್ಕೊಳ್ತಾರೆ ಇಂಥ ಒಂದು ಪರಿಸ್ಥಿತಿಯಂದು ಉಂಟು ಅವರಲ್ಲಿ ಪರವಾಗಿಲ್ಲ ಅಥವಾ ಒಂದು ಮನೆ ಒಂದು ಆಫೀಸ್ ಮಾಡಿಕೊಂಡ್ರು ಈ ರೀತಿಯಾಗಿ ಮಾಡಿದರು ಅಥವಾ ಒಂದು ಮನೆ ಕೆಳಗೆ ಹಟ್ಟಿದ್ರು ಮೇಲೆ ಕೂಡ ಕಟ್ಟಿದರು ಅಂತ ಒಂದು ಪರಿಸ್ಥಿತಿ ಹಾಗಾದರೆ ಮೀನ ಲಗ್ನದವ್ರಿಗೆ ಡುವ್ಯಾಲಿಟಿ ಮನೆ ಅಥವಾ ಎರಡೆರಡು ಮನೆ ಬರುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿನ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ತುಂಬ ಫೇವರೇಬಲ್ ಆಗುತ್ತೆ ಖಂಡಿತ ಮಾಡ್ಕೊಳ್ಬೋದು ನೀವು ಬಟ್ ಏನಾಗುತ್ತೆ ಯಾವಾಗ ನೀವು ಮನೆ ಕಟ್ತೀರಾ ಆವಾಗ ಏನಾಗುತ್ತೆ ನಿಮಗೆ ಅಕ್ಕಪಕ್ಕದವ್ರು ಡಿಸ್ಟರ್ಬೆನ್ಸ್ ಮಾಡ್ಬೋದು ಜಾತಕದಲ್ಲಿ ಪ್ಲಾನೆಟ್ ಪೊಸಿಷನ್ ಚೆನ್ನಾಗಿದೆ ಸಪೋರ್ಟ್ ಕೂಡ ಮಾಡ್ಬೋದು ಇಲ್ಲಾಂದರೆ ಅವರು ಡಿಸ್ಟರ್ಬೆನ್ಸ್ ಮಾಡ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವರ ಸಹಾಯವನ್ನು ಪಡ್ಕೊಂಡು ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮೀನ ಲಗ್ನದವ್ರಿಗೆ ಬಹಳ ಬೇಗನೆ ಮನೆ ಆಗುವಂಥ ಒಂದು ಯೋಗ ಒಂದು ಭಾಗ್ಯ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇನ್ನು ವಯಸ್ಸು ಬಂದು ಯಾವಾಗ ಇವ್ರಿಗೆ ವಿಶೇಷ ರೀತಿ ನಾನು ಹೇಳಬೇಕಾದ್ರೆ ವಯಸ್ಸು ಬಂದು ಇಪ್ಪತ್ತ ಇಪ್ಪತ್ತ ಎರಡು ವರ್ಷ ಕಳೆದು ಆರು ತಿಂಗಳ ನಂತರ ಆನಂತರ ಇಪ್ಪತ್ತೆರಡಾಯಿತು ಮೂವತ್ತ ಒಂದು ವರ್ಷ ಕಳೆದು ಆರು ತಿಂಗಳ ನಂತರ ಆನ್ ಹಾಗೇ ಮುಂದುವರಿತಾ ಇದೆ ರೈಟ್ ಸೊ ಅವರಿಗೆ ಆ ಒಂದು ಇದರಲ್ಲಿ ಬರುವಂಥದ್ದು ಆಗ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿದಾಗ ಮನೆ ಆಗುತ್ತೆ ಬಟ್ ಒಂದೊಂದು ನೆನಪಿಟ್ಟುಕೊಳ್ಬೇಕು ಮನೆ ಮಾಡಬೇಕಾದ್ರೆ ಅಲ್ವಾ ಮನೆ ಮಾಡ್ತೀರಾ ನಿಮ್ಮ ಒಡ ಹುಟ್ಟಿದವರ ಸಹಾಯವನ್ನು ಪಡ್ಕೊಳ್ಳಿ ದಯವಿಟ್ಟು ಓಕೆ ಆಗೇನಾಗುತ್ತೆ ಮನೆ ಬೇಗನೆ ಫಿನಿಶ್ ಆಗುತ್ತೆ ನಿಮಗೆ ಖಂಡಿತ ಅಲ್ವಾ ಇಲ್ಲಾಂದರೆ ಡಿಸ್ಟರ್ಬೆನ್ಸ್ ಉಂಟು ಓಕೆ ಡಿಸ್ಟರ್ಬೆನ್ಸ್ ಅಂದರೆ ಅಲ್ಲೇನಾಗುತ್ತೆ ನಿಮಗೆ ಲಗ್ನದವರಿಗೆ ವಿಶೇಷವಾಗಿ ಕಾಲು ದಾರಿ ಓಕೆ ದಾರಿಗೆ ತೊಂದರೆ ಬಂದಿರ್ತದೆ ದಾರಿ ಬಿಡುವುದಿಲ್ಲ ಯಾರು ಅಕ್ಕಪಕ್ಕದ ಮನೆ ಡಿಸ್ಟರ್ಬೆನ್ಸ್ ಮಾಡಿದ್ರು ಹೋಗಲಿಕ್ಕೇನೇ ಇಲ್ಲ ಮನೆಗೆ ಅಲ್ವಾ ದಾರಿಯನ್ನು ಬಂದ್ ಮಾಡಿಬಿಟ್ರು ಇದೆಲ್ಲ ಸಮಸ್ಯೆ ಮೀನಲಗ್ನದವರಿಗೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ನೆನಪಿಟ್ಕೊಳ್ಳಿ ಓಕೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಓಕೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರ್ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ ಸಚಿನ್ ಕುಮಾರ್ ಹಾ 4 9 1991 ಬೆಳಿಗ್ಗೆ 11 10 ಬೆಳಿಗ್ಗೆ 11 10 ಹಾ ಓಕೆ ರೈಟ್ ಅಮ್ಮ ಓಕೆ ಅವರ ಜಾತಕ ಬಂದು ಪುನರ್ಸು ನಕ್ಷತ್ರ ಮಿಥುನ ರಾಶಿ ಜಾತಕನಮ್ಮ ನಮ್ಮ ಹಾ ಹೌದು ಸರ್ ಆತ ಏನು ತಿಳ್ಕೊಳ್ಳಬೇಕು ಅಮ್ಮ ಹೇಳಿಬಿಡಿ ಹಾ ಮತ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಅದೇ ಕೆಲಸದಲ್ಲಿ ಮುಂದುವರಿಯಬಹುದು ಅಂತ ಕೇಳಿಬಿಡಿ ಅದೊಂದು ಪ್ರಶ್ನೆನೇ ಅಲ್ಲಲ್ಲ ಮ ಕೆಲಸದಲ್ಲಿ ಮುಂದುವರಿಬೋದು ಸೊ ಕೆಲಸದಲ್ಲಿ ಮುಂದುವರಿಬೋದು ಏನಾಯ್ತೀಗ ಯಾಕೆ ಬೇರೆ ಕೆಲಸಕ್ಕೆ ಹೋಗಬೇಕಮ್ಮ ಅವನಿಗೇನು ಅವನಿಗೇನು ಈಗ ಅವನಿಗೆ ಶನಿ ದೇಶ ನಡೀತೊಂಡು ಎರಡು ಸಾವಿರದ ಏಳರಿಂದ ರೈಟಾ ಎರಡು ಸಾವಿರದ ಏಳರಿಂದ ಶನಿ ದಶ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರವರೆಗೆ ಶನಿದಶ ನಡೀತದಮ್ಮ ಈಗ ಶನಿಯಲ್ಲಿ ರಾಹು ಭುಕ್ತಿ ಬಂದಿದ್ದಾರೆ ಈಗ ನೋಡಿ ಥಾಟ್ಸ್ ಅಂತೂ ಬರುತ್ತೆ ಕೆಲಸ ಚೇಂಜ್ ಮಾಡ್ಕೊಳ್ಳೋಣ ಬಟ್ ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ ಚೇಂಜ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಕೆಲಸ ಸಿಗಲ್ಲ ಅಂತ ಅಷ್ಟೇ ಆಗತ್ತೆ ಇಲ್ಲ ಮಾಡ್ಕೊಳ್ಳೋ ಅಂತ ರೈಟ್ ತಾನೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಓಕೆನಾ ಓಕೆ ಒಳ್ಳೇದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಬಂದ ಮೇಡಮ್ ಸೊ ಮಿಥುನ ನಮ್ಮ ಮೀನ ಲಗ್ನಕ್ಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಮೀನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮನೆ ಆಗುವಂತಹ ಒಂದು ಎರಡು ಮನೆ ಮಾಡುವಂಥ ಯೋಗ ಅಥವಾ ಮೇಲೆ ಕೆಳಗೆ ಮನೆ ಮಾಡುವಂಥ ಯೋಗ ಅಥವಾ ಮನೆ ಮಾಡಿದ್ರೆ ಮತ್ತೊಂದು ಆಫೀಸ್ ಮಾಡಿಕೊಂಡು ಅದು ಯೋಗ ಅಥವಾ ಮನೆ ಮಾಡ್ಕೊಂಡು ಗಾಡಿ ತಗೊಂಡು ಒಂದು ಯೋಗ ಅಥವಾ ಆ ಒಡ ಹುಟ್ಟಿದವರ ಜೊತೆಗೆ ಸೇರ್ಕೊಂಡು ಮನೆ ಮಾಡಿ ಅದು ಇನ್ನೊಂದು ಯೋಗ ಅನಂತರ ವಿಶೇಷ ರೀತಿ ನಾನು ಹೇಳಬೇಕಾದ್ರೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ದಾರಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಒಂದು ಯೋಗ ಇದೆ ಅದಕ್ಕೋಸ್ಕರ ಅದನ್ನೆಲ್ಲ ಮೊದಲೇ ಪರಿಹಾರ ಮಾಡ್ಕೊಳ್ಳಿ ಅನಂತರ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಬರ್ಬೋದು ಅಲ್ಲಿ ರೆಕಾರ್ಡ್ ಸರಿ ಇಲ್ಲ ಅದು ಇದು ಇದಂತೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದರೆ ಮೇಷದಿಂದ ಮೀನ ಲಗ್ನದವರೆಗೆ ಕೂಡ ಸೊ ಮನೆ ವಿಚಾರದಲ್ಲಿ ಬಹಳಷ್ಟು ವಿಚಾರನ ಹೇಳಿಕೊಡಕ್ಕೆ ಪ್ರಯತ್ನ ಮಾಡಿದ್ದೇನೆ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದ್ರೆ ಈಗೇನು ಮಾಡೋಣ ನಿಮಗೆ ಒಂದು ವಿಚಾರ ಹೇಳ್ತೇನೆ ಜ್ಯೋತಿಷದ ಆ್ಯಕ್ಚುಲಿ ರಿಯಾಲಿಟಿ ಏನಿರ್ತದೆ ರೈಟಾ ಒಂದು ಸಣ್ಣ ವಿಚಾರ ಮಾತಾಡ್ತೀನಿ ಈಗ ಒಂದು ವಿವಾದ ನಡೀತಾ ಉಂಟು ಹಿಜಾಬ್ ವಿವಾದ ರೈಟ್ ತಾನೇ ಸೊ ನಮಗೆ ಅದು ಧರಿಸ್ಬೇಕು ಇದು ಧರಿಸಬೇಕು ಅಂತ ಹೀಗೆ ಅಲ್ಲೋ ಲಪಡ ಎಲ್ಲ ಕಡೆ ಅಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಹೋಗ್ತಾ ಉಂಟು ಓಕೆ ರೈಟಾ ಸೊ ಏನಾಗುತ್ತೆ ಸೊ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಒಪ್ಪು ವಿಷಯ ಬೇರೆ ಬಟ್ ಇದೆಲ್ಲ ಗ್ರಹಗಳ ಆಟ ಓಕೆ ಇದೆಲ್ಲ ಗ್ರಹಗಳ ಆಟ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಒಂದು ಸಮಯ ಈಗ ಜಾತಕದಲ್ಲಿ ಇದೆಲ್ಲ ಉಂಟು ಮಾಡುವ ರಾಹು ಓಕೆ ಈ ವಿವಾದಗಳನ್ನು ಉಂಟು ಮಾಡೋದು ಇರಿಟೇಷನ್ ಮಾಡಿಸೋದು ಯಾವುದೇ ಇದ್ರು ಕೂಡ ಅದು ರಾಹುವಿನ ಕೆಲಸ ಓಕೆ ನಿಮಗೆ ಎರಡು ವರ್ಷದಿಂದ ಸಾಧಾರಣ ಒಂದೂವರೆ ವರ್ಷ ಕಂಪ್ಲೀಟಾಗಿ ಮಾಸ್ಕ್ ಹಾಕುವಂತೆ ಮಾಡಿದ ಮಾಡಿದ ತಾನೇ ಯಾರು ಮಾಡಿದ್ದದ್ದು ರಾಹು ಮಾಡಿದ್ದು ಗೊತ್ತಾಗುತ್ತೆ ಗೊತ್ತಾಗೋದ್ ಯಾಕೆ ರಾಹು ಯಾಕಂದರೆ ರಾಹು ರಾಹುಲ್ಲಿದ್ದಾನೆ ನೋಡಿ ವೃಷಭ ರಾಶಿಯಲ್ಲಿ ಹೋಗ್ತಾ ಇದ್ದಾರೆ ರಾವ್ ಎಲ್ಲಿ ವೃಷಭ ವೃಷಭ ರಾಶಿ ಅಂದರೆ ಏನು ಗೊತ್ತಾ ನಿಮಗೆ ಈ ಪಾರ್ಟ್ ಬಂದು ಮೇಷರಾಶಿ ಇಲ್ಲಿವರೆಗೆ ಅಲ್ಲಿಂದ ಕೆಳಗಿನ ಪಾರ್ಟ್ ಇದೆಯಲ್ಲ ಇದು ವೃಷಭ ರಾಶಿ ಓಕೆನಾ ಹಾಗಾದರೆ ಅದು ಬಾಯಿಗೂ ತೊಂದರೆ ಅಲ್ಲ ಮೂಗಿಗೂ ತೊಂದರೆಗಳು ಎರಡು ಎರಡು ಕಡೆಗೂ ತೊಂದರೆ ಅಂತೂ ಕೊಟ್ಟು ಬಿಟ್ಟ ಓಕೆನಾ ಊಟದಲ್ಲಿ ಕೂಡ ಪ್ರಾಬ್ಲಮ್ ಮಾಡಿಬಿಟ್ಟ ಅಥವಾ ಉಸಿರಿನಲ್ಲಿ ಕೂಡ ಪ್ರಾಬ್ಲಮ್ ಮಾಡಿಬಿಟ್ಟ ಇನ್ನು ಕಣ್ಣಿಗೆ ಯಾವಾಗ ಪ್ರಾಬ್ಲಮ್ ಮಾಡ್ತಾನೆ ಗೊತ್ತಿಲ್ಲ ಏನೆಲ್ಲ ನೋಡಲಿಕ್ಕೆ ಉಂಟು ಅಂತ ಓಕೆ ಯಾಕಂದರೆ ಬರುವ ಮಾರ್ಚ್ ನಂತರ ಏನಾಗುತ್ತೆ ಆತ ಪ್ಲಾನೆಟರಿ ಘೋಷನ್ ಅಥವಾ ಚೇಂಜಾಗಿ ಇಲ್ಲಿ ಬರ್ತಾನೆ ಮೇಷ ರಾಶಿಗೆ ಬರ ಆಗ ವಿಷಯ ಬೇರೆ ಇರ್ತದೆ ಈಗಿನ ವಿಷಯ ಬೇರೆ ಅಂತ ಹೇಳಿ ಓಕೆನಾ ಇಲ್ಲೇನಾಗುತ್ತೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ತಿಳ್ಕೊಳ್ಳಿ ನೋಡಿ ಭಾರತೀಯರೆಲ್ಲರೂ ಒಟ್ಟು ಸೇರಿಕೊಂಡು ಕೊರೋನಾ ಹೋಗಬೇಕಂತ ತುಂಬಾ ಪ್ರಯತ್ನ ಮಾಡಿದೆ ಕೊರೋನಾ ಹೋಗಬೇಕು ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಈಗ ಒಂದು ಒಂದಷ್ಟು ದಿನಗಳ ಮುಂಚೆ ಕೊರೋನಾದ ವಿಚಾರಗಳು ಗೊತ್ತಾಯಿತು ಅದೇನು ಮೂರನೇ ಅಲ್ಲಿ ಬರ್ತಾ ಉಂಟು ಅಲ್ಲಿ ಕ್ಲೋಸ್ ಮಾಡೋಣ ಇಲ್ಲಿ ಕ್ಲೋಸ್ ಮಾಡೋಣ ಲಾಕ್ಡೌನ್ ಮಾಡೋಣ ಎಲ್ಲ ಬಂತು ಬಂತು ತಾನೇ ಓಕೆನಾ ಬಟ್ ಮನುಷ್ಯ ಜಾಗೃತನಾಗಿಬಿಟ್ಟೆ ಎಲ್ಲರೂ ಕೂಡ ಓಕೆ ಎಲ್ಲರೂ ಕೂಡ ವಿರೋಧ ಮಾಡಿಬಿಟ್ರು ಅಲ್ವಾ ಕೊರೋನಾಗ್ನು ಏನೂ ಇಲ್ಲ ಲಾಕ್ಡೌನ್ ಮಾಡಬಾರ್ದು ತೊಂದರೆ ಆಗುತ್ತೆ ನಮಗೆ ನೀವು ಲಾಕ್ಡೌನ್ ಮಾಡಿದ್ರು ಕೂಡ ನಾವು ಅದನ್ನು ಓಪನ್ ಇಡ್ತೇವೆ ಅಂತ ಅಲ್ಲಿವರೆಗೆ ಬಂದುಬಿಟ್ಟಿಲ್ಲ ಅದು ಕೂಡ ಹೋಟೆಲ್ ಅಸೋಸಿಯೇಷನ್ ಅವರು ಅದನ್ನೊಂದು ಮಾಡಿಬಿಟ್ರು ಆಯ್ತು ತಾನೆ ಓಕೆನಾ ಅಥವಾ ಸರ್ಕಾರಕ್ಕೆ ಏನಾಯ್ತು ಹೆದರಿಕೆ ಆಯಿತು ಸರ್ಕಾರಕ್ಕೆ ಹೆದರಿಕೆ ಆಯಿತು ಹೌದಪ್ಪ ಎಲ್ಲ ಓಕೆನಾ ಈಗ ನೋಡಿ ಪೇಪರಲ್ಲಿ ಕೊರೋನಾದ ವಿಷಯ ಏನಾದರೂ ಉಂಟಾ ಏನಿಲ್ಲ ತಾನೇ ಏನಿಲ್ಲ ಓಕೆನಾ ಆ ಒಂದು ಕೊರೋನದ ವಿಚಾರದ ಆ ವಿಚಾರ ಏನು ಡೈವರ್ಟ್ ಆಗಿದೆ ಈಗ ಓಕೆ ಎಲ್ಲಿಗೆ ಬಂದಿದೆ ಅದು ಓಕೆನಾ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತು ಈಗ ಇದರಲ್ಲಿ ಇರುವಂತಹ ಒಳ ಅರ್ಥ ಏನು ಅಲ್ವಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಭಗವಂತ ಏನೆಲ್ಲ ಆಟ ಆಡಿಸ್ತಾರೆ ನೋಡಿ ಏನೆಲ್ಲ ಆಟ ಆಡಿಸ್ತಾರೆ ವಿಶೇಷ ರೀತಿಯಲ್ಲಿ ನಾನು ಹೇಳ್ತೀನಿ ನಿಮಗೆ ಓಕೆ ಸೊ ಏನಾಗುತ್ತೆ ವಿಶೇ ವಿಶೇಷವಾಗಿ ಇದರಲ್ಲಿ ಈಗ ಕೊರೋನಾದ ವಿಚಾರ ಇತ್ತು ಟಿ ವಿಯಲ್ಲೆಲ್ಲ ಕೊರೋನಾ 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 ಓಕೆ ನಾ ಮನೆಯಲ್ಲಿ ಕೂಡ ಕೊರೋನಾ 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 ಕರೆಯುವುದಲ್ಲ ಕೊರೋನಾ ಬಾ ಕೊರೋನಾ ಬಾ ಎಲ್ಲ ಕೊರೋನಾ ಆಯಿತು ಪ್ರಾಬ್ಲಮ್ ಇದೆ ಎಲ್ಲ ಆಯಿತು ಓಕೆ ಭಗವಂತನಿಗೇನು ಇಚ್ಛೆ ಆಯಿತು ಹೇ ಇದರಿಂದ ಒಂದು ಮನಸ್ಸನ್ನು ಡೈವರ್ಟ್ ಮಾಡಿಸ್ಬೇಕೀಗ ಇವರೆಲ್ಲ ಕೊರೋನಾ ಕೊರೋನಾ ಅಂತ ಕೊರೋದ್ರಿಂದ ಏನಿಲ್ಲ ಅದರ ಸಮಯ ಈಗ ಅದಕ್ಕೆ ಏನು ಮಾಡಿದೆ ಇಂಥದ್ದೊಂದು ವಿವಾದನ ಹುಟ್ಟು ಹಾಕುವಂತೆ ಮಾಡಿದಪ್ಪ ಓಕೆ ಅದು ಆತನ ಕೆಲಸ ಏನೇ ಇದ್ದರು ಕೂಡ ಅಲ್ಲಿದ್ದಾನೆ ಅವನ ಕೆಲಸ ಹುಟ್ಟು ಹಾಕಿದ ಈಗಲ್ಲರ ಮನಸ್ಸು ಕೂಡ ಇದರ ಮದ್ಗೆ ಹೋಯಿತು ಕೊರೋನಾ ಕಂಪ್ಲೀಟ್ ವ್ಯಾನಿಶ್ ಆಯಿತು ಆಯಿತಾ ರೈಟ್ ಆಯಿತು ತಾನೇ ಯಾರು ಮಾಡಿಸಿದ್ದು ಅವನೇ ಮಾಡಿಸಿದ್ದು ಬೇರೆ ಯಾರು ಓಕೆನಾ ಅರ್ಥ ಆಯ್ತು ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆ ಈಗ ಇದರಲ್ಲಿ ಔಟ್ಪುಟ್ ಏನಿರ್ತದೆ ಅದರ ಬಗ್ಗೆ ಅಂತೂ ನಾನು ಮಾತಾಡಲ್ಲ ನನಗೆ ಅದು ಬೇಕಾಗಿಲ್ಲ ಓಕೆ ಔಟ್ಪುಟ್ ಏನಾದರೂ ಬರಲಿ ಪರವಾಗಿಲ್ಲ ಓಕೆ ಔಟ್ಪುಟ್ ಏನೇ ಬಂದರೂ ಕೂಡ ನಮಗಂತೂ ಒಳ್ಳೇದು ಏನೂ ತೊಂದರೆ ಇಲ್ಲ ಒಂದು ಒಂದೊಂದು ನೋಡಿದೆ ನಾನು ನಮ್ಮ ಹಿಂದೂಗಳು ವಿಶೇಷ ರೀತಿಯಲ್ಲಿ ಹಿಂದೂ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂಥರ ಜಾಗೃತರಾಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇಷ್ಟವರೆಗೆ ಮಲಗಿದ ಹಿಂದೂ ಕುಂಭಕರ್ಣ ನಿದ್ದೆಯಲ್ಲಿದ್ದ ಯಾರೋ ಎಬ್ಬಿಸ್ತಾ ಇದ್ದಾರೆ ಓಕೆ ತಿವುಚಿ ತಿಬಿಸ್ತಾ ಏ ಹೇಳಪ್ಪ ಎಲ್ಲ ಧರ್ಮದ ಬಗ್ಗೆ ತೊಂದರೆ ಆಗ್ತೀವಿ ಅಂತ ಎಲ್ಲರೂ ಎದ್ದು ಬಿಟ್ಟಿದ್ದಾರೆ ಓಕೆ ಅದೊಂದು ಖುಷಿಯ ವಿಚಾರ ಅಂತ ಹೇಳ್ತೇನೆ ನಮ್ಮ ಪಾಲಿಗೆ ನೋಡಲಿಕ್ಕೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದೊಂದು ವಿಚಾರ ಎಲ್ಲ ಭಗವಂತನಲ್ಲಿ ಇಲ್ಲೇ ಓಕೆ ಯಾರು ಕೂಡ ಇಲ್ಲ ಅದರಲ್ಲಿ ಓಕೆ ಎನಿವೆ ಈಗ ಏನಾಗುತ್ತೆ ಇದರಲ್ಲಿ ಅಲ್ವಾ ಮುಂದೆ ಈಗ ಹೋಗ್ತಾ ಹೋಗ್ತಾ ಹಾಗೆ ಏನಾಗುತ್ತೆ ಅಲ್ವಾ ಏನು ಇದು ವಿವಾದ ಎಲ್ಲ ಇದಾಗುತ್ತಾ ಅಥವಾ ಸರ್ಕಾರ ನಿರ್ಣಯ ತಗೊಳ್ಳುತ್ತಾ ಓಕೆನಾ ಔಟ್ಪುಟ್ ವಿಷಯ ಬೇರೆ ಬಟ್ ಸರ್ಕಾರ ಏನು ಮಾಡ್ತಾರೆ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ನಿಮ್ಮ ಜೊತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ

ಏಸ್ ಇದು ಇದೆ ಇಲ್ಲವೇ ಇಲ್ಲ ಅಲ್ಲಿ ಅವರ ಆ ಪರಿಸ್ಥಿತಿಯಲ್ಲಿ ಇಲ್ಲ ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ರು ಓಕೆ ಇನ್ ಇರಲಿ ಸೊ ಏನಾಯ್ತು ಈಗ ಓಕೆ ಈಗ ನೋಡಿ ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಈಗ ಕೋರ್ಟಿನ ತೀರ್ಪು ಏನು ಬರುತ್ತೆ ಏನು ಬರಲ್ಲ ಓಕೆ ಅದರಲ್ಲಿ ನಾನು ನೋಡಿದ್ದೇನೆ ನನಗೆ ಆನ್ಸರ್ ಗೊತ್ತಿದೆ ಬಟ್ ನಾನು ಅದನ್ನು ರಿವೀಲ್ ಮಾಡಲ್ಲ ನನಗೆ ಅದು ಬೇಕಾಗಿಲ್ಲ ಓಕೆ ಬಟ್ ಒಂದು ತಿಂಗ್ ಅಂತ ಹೇಳ್ತೇನೆ ರಾಹು ಇಲ್ಲಿದ್ದಾನೆ ಈಗ ರಾಶಿಯಲ್ಲಿದ್ದಾನೆ ಈ ಪಾಠನ ಬಹಳಷ್ಟು ಆತ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟಿದ್ದಾನೆ ನಿಮಗೆ ಗೊತ್ತಿರಬೇಕು ರಾಹು ವೃಷಭರಾಶಿಯಲ್ಲಿ ಇರಬೇಕಾದ್ರೆ ಏನೆಲ್ಲ ಏನೆಲ್ಲ ಅವ್ಯವಹಾರಗಳನ್ನು ಹೊರಗೆ ತಂದ ಅಂತ ಒಂದನೇದಾಗಿ ನಿಮ್ಗೆ ಗೊತ್ತಿರಬೇಕು ಒಂದನೇದಾಗಿ ಮಾಸ್ಕ್ ಹಾಕುವಂತೆ ಮಾಡಿದ ರೈಟ್ ತಾನೇ ಆನಂತರ ಏನೆಲ್ಲ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂದರೆ ಲಿಕ್ ಲಿಕ್ವಿಡ್ ಮದ್ದಿನ ವಿಚಾರದಲ್ಲಿ ಅಂದರೆ ಎರಡನೇ ಮನೆ ಶುಕ್ರ ಶುಕ್ರ ಅಂದರೆ ಲಿಕ್ವಿಡ್ ಲಿಕ್ವಿಡ್ ಮದ್ದಿನ ವಿಚಾರದಲ್ಲಿ ಎಷ್ಟೆಲ್ಲ ಅವ್ಯವಹಾರ ಆಯಿತು ಗೊತ್ತಿದೆ ನಿಮಗೆ ರೈಟ್ ತಾನೇ ರಾಹು ಅದನ್ನು ತಂದು ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಮೂರನೇ ಅಲ್ಲಿ ಬಾರದಂತೆ ತಡೆ ಹಿಡಿದಿದ್ದಾನೆ ಓಕೆ ಇದೊಂದು ವಿಚಾರ ಎರಡನೇದು ಒಂದು ಬಟರ್ ಓಕೆ ಅಮೂಲ್ ಬಟರ್ ಏನೋ ಇತ್ತಲ್ವಾ ಡೂಪ್ಲಿಕೇಟ್ ಮಾಡ್ತಾಯಿದ್ರು ಓಕೆ ಅದು ಹಿಡ್ದಾಯ್ತಾ ಓಕೆನಾ ಆಯ್ತು ಓಕೆ ಇದಾಯಿತು ಅದಾಯಿತು ಓಕೆ ಆನಂತರ ಬಹಳಷ್ಟು ವಿಚಾರಗಳಂತೂ ಬಂದು ಬಂದಿತ್ತು ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಇನ್ನೇನಾಗುತ್ತೆ ಈಗ ನನ್ನ ಲೆಕ್ಕದಲ್ಲಿ ಮಾರ್ಚ್ ಎಂಡ್ ಮಾರ್ಚ್ ಹದಿನೈದು ತಾರೀಕಿನ ಒಳಗಡೆ ಡೂಪ್ಲಿಕೇಟ್ ನೋಟು ಅಥವಾ ಈ ಕಳ್ಳ ನೋಟಿನ ದಂಧೆ ಏನುಂಟು ಅದು ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹೊರ ಬರ್ಬೋದು ಈಗ ರೈತನೇ ಅದೊಂದು ಬಾಕಿ ಉಂಟು ಈಗ ಬಾಕಿ ಎಲ್ಲ ಬಂದಾಯಿತು ಓಕೆ ಅದೊಂದು ಬಾಕಿ ಉಂಟು ಯಾಕಂದರೆ ಇದು ಬಂದು ಧನಸ್ಥಾನ ಕಳ್ಳ ನೋಟು ಬರುವಂಥದ್ದು ಇದೊಂದಾಯಿತು ಓಕೆ ಇದೆಲ್ಲ ಆಯಿತು ತಾನೆ ಈಗ ಏನು ಮಾಡ್ತಾನೆ ರಾಹು ಮಹಾರಾಜ ಇದೆಲ್ಲ ಆಯಿತು ಆತನ ಕೆಲಸ ಆಯಿತು ಮೇ ಹದ್ ಸಾರಿ ಮಾರ್ಚ್ ಹದಿನೈದು ತಾರೀಕಿನ ಇಪ್ಪತ್ತಾರೀಕೊಳಗಡೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಬಟ್ ಮಾತ್ರ ಹದಿನೈದು ಹದಿನಾರು ಹದಿನೇಳಕ್ಕೆ ಏನು ಆತ ಏನು ಮಾಡ್ತಾನೆ ಮೇಷರಾಶಿಗೆ ಬಂದ್ಬಿಡ್ತಾನೆ ಆತನ ಕೆಲಸ ಮುಗಿಯುತ್ತಿತ್ತು ಈಗ ಮೇಷರಾಶಿಯಲ್ಲಿ ಏನು ಮಾಡಬೇಕು ಅದು ನಂತರದ ವಿಚಾರ ಹದಿನೆಂಟು ತಿಂಗಳ ಕಾಲ ಇಲ್ಲಿ ಇದ್ದುಕೊಂಡು ಏನು ಆಟ ಆಡಿಸಬೇಕು ಎಲ್ಲ ಆಟಾಡಿಸಿ ಆಯಿತು ಎಲ್ಲರೂ ಆಟ ಆಡಿಸಿ ಎಲ್ಲವನ್ನು ಕೂಡ ತೋರಿಸಿಬಿಟ್ಟಾಯ್ತು ಎಲ್ಲವನ್ನೂ ಕೂಡ ಎಕ್ಸ್ಪೋಸ್ ಮಾಡಿ ಆಯಿತು ಆಯಿತು ತಾನೆ ಓಕೆನಾ ಈಗ ಇಲ್ಲಿ ಬಂದ್ಬಿಟ್ಟು ಓಕೆನಾ ಇದು ವಿಚಾರ ಓಕೆ ಈಗ ಇಲ್ಲಿ ಬಂದ ನಂತರ ನಿಮ್ಮದೆಲ್ಲ ವಾದ ವಿವಾದಗಳಿಗೆ ಒಂದು ತೆರೆ ಬೀಳುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಓಕೆನಾ ಅದೊಂದು ವಿಚಾರ ಒಂದು ಇರಲಿ ಸರ್ಕಾರದ ಬಗ್ಗೆ ಬಂದ್ಬಿಟ್ಟು ಸರ್ಕಾರ ಇಲ್ಲಿ ಉಂಟು ನೋಡಿ ಸರ್ಕಾರ ರವಿ ಇಲ್ಲಿದ್ದಾನೆ ಓಕೆ ಯಾರು ರವಿ ದಶಮ ಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ ಓಕೆ ಈ ರವಿ ಪಂಚಮಾಧಿಪತಿ ಇದು ಬಂದು ಸರ್ಕಾರ ಅಲ್ವಾ ಪಂಚಮಾಧಿಪತಿ ರವಿ ಸರ್ಕಾರ ಅಂದರೆ ರವಿ ಓಕೆ ಅಲ್ಲಿ ಅಲ್ಲಿ ಶನಿಯ ಸಂಯೋಗ ಇದೆ ಅದಕ್ಕೆ ಓಕೆ ಅದಕ್ಕೆ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಳ್ತದೆ ಅಂತ ಒಂದು ಇಂಡಿಕೇಷನ್ ಸರ್ಕಾರ ಏನು ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಳ್ತದೆ ಪಾಪ ಸರ್ಕಾರಕ್ಕೆ ಏನು ಮಾಡ್ಬಂದು ಗೊತ್ತಾಗಲ್ಲ ಎಲ್ಲಿವರೆಗೆ ಇಕ್ಕಟ್ಟು ಬರುವ ಹದಿನೈದನೇ ತಾರೀಕಿನವರೆಗೆ ಇಕ್ಕಟ್ಟು ಸರ್ಕಾರಕ್ಕೆ ಏನು ನಿರ್ಧಾರ ತಗೊಳ್ಬೇಕು ಸರಿಯಾದ ರೀತಿ ಗೊತ್ತಾಗೋದಿಲ್ಲ ಓಕೆನಾ ಆನಂತರ ಏನಾಗುತ್ತೆ ಅಂದರೆ ರವಿ ಹದಿನೈದನೇ ತಾರೀಕಿನ ನಂತರ ಆತ ಏನು ಮಾಡ್ತಾನೆ ನೇರ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಕುಂಭರಾಶಿಯಲ್ಲಿ ಗುರು ಇದ್ದಾನೆ ಆಲ್ರೆಡಿ ಗುರು ಜೊತೆಗೆ ಹೋಗಿ ಸೇರಿಕೊಳ್ತಾನೆ ರವಿ ಗುರು ಜೊತೆಗೆ ಸೇರ್ಕೊಂಡಾಗ ಸೇರಿಕೊಂಡಾಗ ಏನಾಯಿತು ಯಾರಾದರೂ ಹಿರಿಯ ವ್ಯಕ್ತಿಗಳು ಧಾರ್ಮಿಕ ವ್ಯಕ್ತಿಗಳು ಯಾರೇ ಇದ್ರು ಕೂಡ ಅದು ಯಾವುದೇ ಧರ್ಮ ಇರ್ಬೋದು ಧಾರ್ಮಿಕ ವ್ಯಕ್ತಿಗಳು ಅವರ ಒಂದು ಮಧ್ಯಸ್ಥಿಕೆಯಿಂದಾಗಿ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಓಕೆ ರೈಟಾ ಅರ್ಥ ಇದೆ ನಿಮಗೆ ಆ ನಂತರ ಅದು ಸಮಸ್ಯೆ ನಿವಾರಣೆ ಆಗುತ್ತೆ ಈಗ ಕೋರ್ಟ್ಗಿಂದ ಬರ್ತದೆ ಅದರಿಂದ ನಿವಾರಣೆ ಆಗುವಂಥ ನಾನಂತೂ ಹೇಳುವುದಿಲ್ಲ ಬಟ್ ಆ ಮೂಮೆಂಟಲ್ಲಿ ನಿವಾರಣೆ ಆಗುತ್ತೆ ಇದು ಅಲ್ಲಿ ಹೋದನಂತ ಇದೊಂದು ವಿಚಾರ ಓಕೆ ಎರಡನೇ ವಿಚಾರ ಏನಾಗುತ್ತೆ ಬುಧ ಬುಧ ಯಾರು ಬುಧ ಬಂದು ನಮ್ಮ ಎಜುಕೇಷನ್ ಸಿಸ್ಟಮ್ ರೈಟಾ ಎಜುಕೇಷನ್ ಸಿಸ್ಟಮ್ ಓಕೆ ಬುಧನಿಗೆ ಹಿಂದ್ಗಡೆ ಯಾರಿದ್ದಾರೆ ಶುಕ್ರ ಇದ್ದಾನೆ ಬುಧನಿಗೆ ಮುಂದಗಡೆ ಶನಿ ಇದ್ದಾನೆ ರೈಟ್ ತಾನೆ ಶುಕ್ರ ಗುಡೆ ಶು ಬುಧ ಕೂಡ ಏನಾದ್ರೆ ಸಿಕ್ಕಾಕೊಂಡಿದ್ದಾನೆ ಈಗ ರೈಟ್ ತಾನೆ ಏನು ಮಾಡಬೇಕು ಅಂತ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ಕೂಲ್ನವರು ಕೂಡ ಸ್ಕೂಲ್ನ ಯಾರು ಆಡಳಿತ ಮಂಡಳಿ ಉಂಟು ಅದು ಕೂಡ ಸಿಕ್ಕಾಕ್ಕೊಂಡಿರ್ತದೆ ಪಾಪ ಅವರಿಗೂ ಗೊತ್ತಿಲ್ಲ ಏನು ಅವರಿಗೆ ಆ್ಯಕ್ಚುಲಿ ಗೊತ್ತಿದೆ ಕಂಫರ್ಟ್ ಆಗಿದು ಹೋಗುತ್ತೆ ಅಂತ ಯಾಕಂದರೆ ಶುಕ್ರ ಇದ್ದಾನೆ ಹಿಂದ್ಗಡೆ ಕನ್ಫರ್ಟ್ ಇರ್ತದೆ ತೊಂದರೆ ಇಲ್ಲ ಅಂದರೆ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಯಾಕಂದರೆ ಶನಿ ಅಡ್ಡ ಬಂದಿದ್ದಾನೆ ಅಡ್ಡ ನಿಂತಿದ್ದಾನೆ ಶನಿ ಮುಂದೆ ಹೋಗಲಿಕ್ಕಿಲ್ಲ ಅಂತ ಉಂಟು ಓಕೆ ಈಗ ಈಗೇನಾಗುತ್ತೆ ಬುಧ ಯಾರು ನೋಡಿ ಬುಧ ಆರನೇ ಮನೆ ಅಧಿಪತಿ ಮೂರನೇ ಮನೆ ಅದೇ ಎಜುಕೇಷನ್ ರಿಲೇಟೆಡ್ ಆತನನ್ನು ತಗೊಳ್ಬೇಕು ಪಂಚಮಾಧಿಪತಿಯನ್ನು ತಗೊಳ್ಬೇಕು ಈಗ ಎಜುಕೇಷನ್ಗೆ ಸಂಬಂಧ ಪಂಚಮಾಧಿಪತಿ ಹೇಗೂ ಹೋಗ್ತಾನೆ ಇನ್ನು ಅದು ನಾಲೆಜನ್ನು ಕೊಡುವ ಬುಧ ಇಲ್ಲಿರುವುದರಿಂದ ಮಕರ ರಾಶಿಯಲ್ಲಿ ಆತ ಮಕರ ರಾಶಿಯಿಂದ ರಾಶಿಗೆ ಬರಬೇಕು ರೈಟಾ ಮಕರ ರಾಶಿನ ಕುಂಭ ರಾಶಿಗೆ ಬಂದಾಗ ಆ ನಂತರ ಹೋಗಿ ಅದು ಕಂಪ್ಲೀಟ್ ಸಾಲ್ವ್ ಆಗುತ್ತೆ ಅಲ್ಲಿವರೆಗೆ ಆಗಲ್ಲ ಯಾಕಂದರೆ ಗೈಡೆನ್ಸ್ ಸಿಗಬೇಕು ತಾನೆ ಅಂತ ವ್ಯಕ್ತಿಗಳು ಸಿಗಬೇಕು ಅಂತ ಗೈಡೆನ್ಸ್ ಸಿಗಬೇಕು ಆ ನಂತರ ಪ್ರಾಬ್ಲಮ್ ಈಗಂತೂ ಆಗಲ್ಲಪ್ಪ ಈಗ ಸದ್ಯದ ಮಟ್ಟಿಗೆ ಒಂದು ಐದಾರು ದಿನ ಅಂತೂ ಏನೂ ಆಗಲ್ಲ ರೈಟ್ ಐದಾರು ದಿನ ಹಾಗೇನೆ ಎಲ್ಲ ಪರಿಸ್ಥಿತಿ ಹಾಗೇನೆ ಐದಾರು ದಿನದ ನಂತರ ನಮ್ಮ ಯಾರು ರವಿ ಮಹಾರಾಜ ಇಲ್ಲಿಂದ ಇಲ್ಲಿಗೆ ಪ್ರವೇಶ ಮಾಡಬೇಕು ಆ ನಂತರ ಹೋಗಿ ಸಮಸ್ಯೆಯಲ್ಲಿ ಸೊಲ್ಯೂಷನ್ ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಯಾವುದಾದ್ರೂ ಕೂಡ ಎಷ್ಟೆಷ್ಟೇ ದೊಡ್ಡ ಸಮಸ್ಯೆ ಬರಲಿ ಎಲ್ಲ ಸ್ವಲ್ಪ ಸಮಯ ಇರ್ತದೆ ಮತ್ತೆ ಯಾವುದು ಕೂಡ ಇರಲ್ಲ ಈಗ ಕೊರೋನಾ ಅಷ್ಟು ದೊಡ್ಡ ಮಟ್ಟಕ್ಕೆ ಬಂದು ಹೋಯಿತು ಈಗ ಕೊರೋನಾ ಆಗಿದೆಯೇ ಇಲ್ಲ ಅಂತ ಒಂದು ಪರಿಸ್ಥಿತಿ ರೈತನೇ ಬಟ್ ಒಂದಂತೂ ಹೌದು ಜನರು ಏನು ಮಾಡಿದ್ದಾರೆ ಜನರು ಕೊರೋನಾದಲ್ಲಿ ತುಂಬಾ ಸಫರ್ ಆಗಿಬಿಟ್ಟಿದ್ದಾರೆ ಅದರಲ್ಲಿ ಇಂಥದ್ದೆಲ್ಲ ಸಮಸ್ಯೆ ಬಂದಾಗ ನಿಜವಾಗಿ ನೋವಾಗುತ್ತೆ ಎಲ್ಲರಿಗೂ ಕೂಡ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕಿಲ್ಲ ಇವತ್ತಿಂದ ರಜೆ ಕೊಟ್ಟು ಬಿಟ್ಟಿದ್ದಾರೆ ತಂದೆ ತಾಯಿ ಏನು ತೊಂದರೆ ಅನುಭವಿಸ್ತಾ ಇದೆಲ್ಲ ಇದ್ದು ಅಂತ ಇದ್ದದ್ದೇ ಬಟ್ ಸ್ವಲ್ಪ ಸಮಯ ಯಾಕೋ ಒಂದು ಒಳ್ಳೆಯ ದಿನ ಬರಲಿಕ್ಕಿದೆ ಏನೋ ಒಂದು ಆಗ್ಲಿಕ್ಕುಂಟು ಅದಕ್ಕೋಸ್ಕರ ಇಂಥ ಬದಲಾವಣೆಗಳು ಬರಲಿಕ್ಕೆ ಉಂಟು ಡೆಫಿನೆಟಾಗಿ ಓಕೆ ಅಂಥ ಬದಲಾವಣೆ ಬರಬೇಕು ಅಂಥ ಬದಲಾವಣೆ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದೆ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ಕೆಲಸದಲ್ಲಿ ಅಂತ ಇಟ್ಕೊಳ್ಳೋಣ ಈಗ ಭಗವಂತನಿಗೆ ಮನಸ್ಸುಂಟು ಅವನ ಕೆಲಸ ಚೇಂಜ್ ಮಾಡಬೇಕಂತ ಈ ಮನುಷ್ಯ ಅಲ್ಲೇ ಕೂತಿದ್ದಾನೆ ಭಗವಂತನಿಗೆ ಮನಸ್ಸು ಉಂಟು ಅಲ್ಲಿ ಅವನಿಗೆ ಒಂದು ಸ್ಯಾಲ್ರಿ ಹೆಚ್ಚು ಮಾಡೋಣ ಅಂತ ಬಟ್ ಈ ವ್ಯಕ್ತಿ ಏನು ಮಾಡ್ತಾನೆ ಅಲ್ಲೇ ಕೂತ್ಕೊಂಡಿದ್ದಾನೆಪ್ಪ ಏನು ಮಾಡೋಕ್ಕಾಗಲ್ಲ ಆಗ ಭಗವಂತ ಏನು ಮಾಡಿಸ್ತಾನೆ ಬಾಸ್ ಕೈಯಿಂದ ಒದೇ ಕೊಡಿಸ್ತಾನೆ ಅವನಿಗೆ ಓಕೆ ಅಥವಾ ಬಾಸ್ ಕೈ ಅಥವಾ ಕಲೀಸ್ ಸೇರಿತ ಅವ್ರ ಜೊತೆಗೆ ಒದೇ ಕೊಡಿಸ್ತಾನೆ ಏನು ಕಿರ್ಕಿರ್ ಕಿರ್ 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 ಮಾಡಿದೆ ಅವ್ನಿಗೆ ಏನಾಗುತ್ತೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಇರಿಟೇಷನ್ ಸ್ಟಾರ್ಟಾಗಿ ಏನು ಮಾಡ್ತಾನೆ ಬೇರೆ ಕೆಲಸ ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಟೋಮೆಟಿಕ್ಲಿ ಆಟೋಮೆಟಿಕ್ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತಾನೆ ಹುಡುಕಲಿಕ್ಕೆ ಕೆಲಸ ಸಿಗುತ್ತೆ ಎಂಜಾಯ್ ಮಾಡ್ತಾನೆ ಸಂಬಳ ಹೆಚ್ಚಾಗುತ್ತೆ ಅಲ್ವಾ ಯಾವಾಗ ಇವ್ನಿಗೆ ಇಲ್ಲಿ ಇರಿಟೇಷನ್ ಆಗಿರಲಿಲ್ಲ ಅಲ್ಲಿಯವರೆಗೆ ಕೆಲಸ ಅಂತೂ ಹುಡುಕ್ಲಿಲ್ಲ ರೈಟಾ ಇರಿಟೇಷನ್ ಆಯಿತು ಕೆಲಸ ಹುಡುಗಿದ ಸೇಮ್ ಪ್ರೊಸೀಜರ್ ಈಗ ನಡೀತಾ ಉಂಟು ಓಕೆನಾ ಸೇಮ್ ಪ್ರೊಸೀಜರ್ ಅದಕ್ಕೋಸ್ಕರ ಏನೋ ಒಂದು ಒಳ್ಳೆಯ ದಿನ ಬರಲಿಕ್ಕೆ ಕಂಟು ಏನೋ ಒಂದು ಒಳ್ಳೆಯದಾಗಲಿಕ್ಕೆಂಟು ನಮ್ಮ ಹಿಂದೂ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ ದಿನಗಳು ಬರಲಿ ಅಂತ ಆಸೆ ಪಡೋಣ ಏನೇ ಇದ್ದರೂ ಕೂಡ ಯಾರು ಏನು ಮಾಡೋ ಹಾಗೆ ಅಂತೂ ಖಂಡಿತ ಇಲ್ಲ ಓಕೆ ಆ ಒಳ್ಳೆ ದಿನಗಳು ಇಲ್ಲಿಂದ ರವಿ ಬಂದ ನಂತರ ಗೊತ್ತಾಗುತ್ತೆ ನಿಮಗೆ ರೈಟ್ ಆ ಒಂದು ತಿಂಗಳಲ್ಲಿ ಏನೆಲ್ಲ ಘಟನೆಗಳು ಘಟಿಸ್ತವೆ ಯಾವ ರೀತಿ ಸರ್ಕಾರ ನಿರ್ಧಾರಗಳನ್ನು ತೆಗೆದುಕೊಳ್ತದೆ ಸೊ ಇದನ್ನು ನೋಡ್ಕೊಳ್ಳಿ ಯಾರು ಹಿರಿಯ ವ್ಯಕ್ತಿ ಯಾರು ಬರ್ತಾರೆ ಅದನ್ನು ನೋಡೋ ಯಾರು ಬರ್ತಾರೆ ಅಂತ ಖಂಡಿತ ಬಂದೇ ಬರ್ತಾರೆ ಆಧ್ಯಾತ್ಮದಲ್ಲಿರುವಂಥ ವ್ಯಕ್ತಿ ಬರ್ತಾರೆ ಅದರ ಮುಖಾಂತರ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡು ಬರ್ತದೆ ಆಗಿ ನೀವು ನಂತರ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಓಕೆನಾ ರೈಟಾ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಹೀಗೇನೆ ಈ ಜಾತಗೆಲ್ಲ ಇದೇ ರೀತಿಯಾಗಿ ಎಲ್ಲ ಕೆಲಸ ಮಾಡೋದು ಅದಕ್ಕೋಸ್ಕರ ಯಾವ ಯಾವುದೇ ಒಂದು ವಿಚಾರದಲ್ಲಿ ವಿಚಲಿತರಾಗುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಯಾಕಂದರೆ ಎಲ್ಲವೂ ಕೂಡ ಪ್ಲಾನೆಟರಿ ಪೊಸಿಷನ್ ಅದು ಚೇಂಜ್ ಆಗ್ತಾ ಇದ್ದಾಗ ಏನು ಘಟನೆ ಅದು ಮಾಡ್ತಾ ಹೋಗ್ತದೆ ಆ ಘಟನೆಗಳು ಪುನರಾವರ್ತನೆ ಆಗ್ತಾ ಹೋಗ್ತವೆ ಘಟಿಸ್ತಾ ಇರ್ತವೆ ಏನಾದರೂ ಒಂದು ಒಳ್ಳೆಯದು ಕೆಟ್ಟದ್ದು ಘಟಿಸ್ತಾನೆ ಇರ್ತದೆ ಅದಕ್ಕೋಸ್ಕರ ತುಂಬ ಟೆನ್ಷನ್ ಮಾಡುವಂಥ ಆಗುತ್ತೆ ಇಲ್ಲ ಅದು ಯಾವುದೇ ಗ್ರಹಗಳು ಫಿಕ್ಸ್ ಆಗಿ ಅಂತೂ ಇರಲ್ಲ ಈಗ ಈಗ ರಾಹು ಹದಿನೆಂಟು ಇರ್ತಾನೆ ಶನಿ ಎರಡೂವರೆ ವರ್ಷ ಇರ್ತಾನೆ ವಿಷಯ ಬೇರೆ ಬಟ್ ಇವತ್ತೆಲ್ಲ ನಾಳೆ ಹೋಗಬೇಕು ತಾನೆ ಒಂದು ರಾಶಿ ಬಿಟ್ಟು ಮತ್ತೊಂದು ರಾಶಿಗೆ ಮತ್ತೆ ಬೇರೆ ಬೇರೆಯವರ ಎಫೆಕ್ಟಿಗೆ ಬಂದಾಗ ಅದು ಸಮಸ್ಯೆ ಉಂಟು ಒಳ್ಳೆಯದುಂಟು ಕೆಟ್ಟದುಂಟು ಎಲ್ಲವೂ ಕೂಡ ಏನಾಗುತ್ತೆ ಅದು ಚೇಂಜಸ್ ಬಲಿಗೆ ಸ್ಟಾರ್ಟ್ ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ವರಿ ಮಾಡಬೇಡಿ ನಗನಗ ತಯರಿ ತುಂಬ ಚೆನ್ನಾಗಿತ್ತು ಓಕೆನಾ ತುಂಬ ಒಳ್ಳೆಯದಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಮತ್ತಷ್ಟು ವಾಸ್ತು ವಿಚಾರಗಳನ್ನು ಮಾತಾಡಿಕೊಂಡು ನಿಮ್ಮ ಜೊತೆ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಓಕೆ ನಾವೇನು ಮಾಡೋಣ ಈಗ ಆರಾಧ್ಯ ಆ್ಯಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೀನಪ್ಪ ನೀವು ಯಾವಾಗಲೂ ಆರಾಧ್ಯ ಆಸ್ಟ್ರೋ ನೋಡ್ತಾ ಇರಿ ಎಂಜಾಯ್ ಇರಿ ಇನ್ನು ನಮ್ಮ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ ನಮಸ್ತೆ